ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಭಾಗದಲ್ಲಿ ಪಿ ಎಸ್ ಐ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನ ನೋಡೋಣ. ಸೊ ಹಾಯ್, ವೆಲ್ಕಮ್ ಟು ದ ಕ್ಲಾಸ್ ಎಲ್ಲರಿಗೂ. ಸೊ ಡಿನ್ನರ್ ಇನ್ನೂ ಇಲ್ಲ, ಕ್ಲಾಸ್ ಮುಗಿದ ಮೇಲೆ ನಿಮ್ದೆಲ್ಲರದು ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಕ್ಲಾಸ್ಗೆ ವೆಲ್ಕಮ್ ಅನುಷಾ ಅವ್ರಿಗೆ, ಬಸವರಾಜ್ ಅವ್ರಿಗೆ, ಅರ್ಜುನ್ ಅವ್ರಿಗೆ, ಸೊ ಮತ್ತೆ ಶ್ರೀನಾಥ್ ಅವ್ರಿಗೆ, ಅಭಿಷೇಕ್ ಅವರು, ಸೊ ಎಲ್ಲರಿಗೂ ಕ್ಲಾಸ್ಗೆ ವೆಲ್ಕಮ್. ಸೊ ಒಂದೇ ಒಂದು ನಿಮಿಷ ನೋಡೋಣ, ಆಮೇಲೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಸೊ ಹಾಯ್ ಕುಮಾರ್ ಅವರೇ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ನಿಮ್ಮ ಫೋನ್ ಅನ್ನ ದಯವಿಟ್ಟು ರಿಫ್ರೆಶ್ ಮಾಡ್ಕೊಳ್ಳಿ, ಆಮೇಲೆ ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಹಾಯ್ ಅಭಿಷೇಕ್ ಅವರೇ. ಸೊ ನೋಡಿ, ಇನ್ನೊಮ್ಮೆ ಹೇಳ್ಬೇಕು ಹೇಳ್ತಾ ಇದ್ದೀನಿ, ಅನ್ಅಕಾಡೆಮಿ ಇದೆ ಅಲ್ಲ, ಭಾರತದ ನಂಬರ್ ಒನ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ನಿಮ್ಗೆ ಜಾಯಿನ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬಹುದು. ಇದ್ರಲ್ಲಿ 17ಕ್ಕಿಂತ ಹೆಚ್ಚು ಎಜುಕೇಟರ್ಗಳು ನಿಮ್ಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಷಯಗಳನ್ನ ಟೀಚ್ ಮಾಡ್ತಿರ್ತಾರೆ. ಸೊ ಕೇವಲ ವರ್ಷಕ್ಕೆ ನೀವು ಜಾಯಿನ್ ಆಗ್ಬೇಕು ಅಂದ್ರೆ ತಿಂಗಳಿಗೆ 583 ರೂಪಾಯಿಯನ್ನ ಇಎಂಐ ಮೂಲಕ ಕೊಡುವ ಮೂಲಕ, ಅಂದ್ರೆ ಪೇ ಮಾಡುವ ಮೂಲಕ, ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಡೈಲಿ 12ಕ್ಕಿಂತ ಹೆಚ್ಚು ಲೈವ್ ಕ್ಲಾಸ್ ಗಳನ್ನ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅಟೆಂಡ್ ಮಾಡಬಹುದು. ಇವಾಗ ನಾನು ಯಾವ ರೀತಿ ಕ್ಲಾಸ್ ತಗೋತಾ ಇದ್ದೀನಲ್ಲ, ಅದೇ ರೀತಿಯಾಗಿ ನಿಮ್ಮ ಕ್ಲಾಸ್ಗಳು ಇರುತ್ತೆ, ಡೈಲಿ ಇರುತ್ತೆ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಎಜುಕೇಟರ್ಗಳಿಗೆ ಕೇಳಬಹುದಾಗಿದೆ. ಸೊ ಯಾರಿಗಾದ್ರೂ ಜಾಯಿನ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡ್ಕೊಳ್ಳಿ, ಪ್ರಿಯಾಂಕಾ ಟಿ ರಾಠೋಡ್ 328 ಅಂತ. ಈ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಹಾಯ್ ಪ್ರವೀಣ್ ಅವರೇ. ಸೊ ಕೇಳಿಸ್ತಿದೆ ಅಲ್ಲ ಎಲ್ಲರಿಗೂ ಕ್ಲಿಯರ್ ಆಗಿ? ಓಕೆ, ಸೊ ಫೋನ್ ಅನ್ನೆಲ್ಲ ರಿಫ್ರೆಶ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀರಿ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಅನ್ನ. ಓಕೆ ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಭಾರತದಲ್ಲಿ ಸುಪ್ರೀಂ ಮಟ್ಟದಲ್ಲಿ ಎಷ್ಟು ನ್ಯಾಯಾಲಯಗಳಿದೆ? ಭಾರತದಲ್ಲಿ ಸುಪ್ರೀಂ ಮಟ್ಟದಲ್ಲಿ ಎಷ್ಟು ನ್ಯಾಯಾಲಯ ಇದೆ ಅಂತ ಪ್ರಶ್ನೆ 2, 1, 3 ಮತ್ತೆ 4 ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸೊ ಕರೆಕ್ಟ್ ಆದ ಆನ್ಸರ್ ಅಂದ್ರೆ ಆನ್ಸರ್ ಬಿ ಆಗಿದೆ, 1 ಸರಿಯಾದ ಉತ್ತರ. ಸೊ ಭಾರತದಲ್ಲಿ ಸುಪ್ರೀಂ ಮಟ್ಟದಲ್ಲಿ ಎಷ್ಟು ನ್ಯಾಯಾಲಯಗಳು ಇದೆ ಅಂದ್ರೆ ಒಂದೇ ಒಂದು ನ್ಯಾಯಾಲಯ, ಅದ್ಯಾವುದು ಅಂದ್ರೆ ಸುಪ್ರೀಂ ಕೋರ್ಟ್ ಆಗಿದೆ. ಸೊ ನೋಡಿ, ಈ ಒಂದು ನ್ಯಾಯಾಲಯಗಳನ್ನ ನಾವು ಮೂರು ರೀತಿಯಾಗಿ ಮೂರು ಹಂತಗಳಲ್ಲಿ ಡಿವೈಡ್ ಮಾಡ್ಬೋದು. ಯಾವ್ದಂದ್ರೆ ಡಿಸ್ಟಿಕ್ ಹೈಕೋರ್ಟ್ಸ್, ಡಿಸ್ಟಿಕ್ ಕೋರ್ಟ್ಸ್ ಆಗಿರ್ಬೋದು, ಆಮೇಲೆ ಹೈಕೋರ್ಟ್ ಬರುತ್ತೆ, ಆಮೇಲೆ ಸುಪ್ರೀಂ ಕೋರ್ಟ್ ಬರುತ್ತೆ. ಸೊ ಅದರ ಅಡಿಯಲ್ಲಿ ಉಳಿದ ಅಧೀನ ನ್ಯಾಯಾಲಯಗಳು ಬರುತ್ತೆ. ಮತ್ತೆ ಹೈಕೋರ್ಟ್ ಈಗ ಅಂದ್ರೆ ಇರುವಂತಹ ಟೋಟಲ್ ಹೈಕೋರ್ಟ್ ಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತೀರಾ ಯಾರಾದ್ರು? ಹಾಯ್ ವಿನಯ್ ಅವರೇ, ಹಾಯ್ ಶಶಾಂಕ್ ಅವರೇ, ಸೊ ಹಾಯ್ ಶಾಂತ್ ಕುಮಾರ್ ಅವರೇ, ಹಾಯ್ ಜ್ಯೋತಿ ಅವರೇ. ಸೊ ಎಷ್ಟು ಹೈಕೋರ್ಟ್ಸ್ ಗಳು ಇದೆ? ಓಕೆ, ಸೊ ಟೋಟಲ್ ಹೈಕೋರ್ಟ್ ಗಳ ಸಂಖ್ಯೆ 24. ಓಕೆ, ಸೊ ನೋಡಿ, ಅದಕ್ಕೋಸ್ಕರ ಸುಪ್ರೀಂ ಮಟ್ಟದಲ್ಲಿ ಇರುವಂತಹ ಒಂದೇ ಒಂದು ನ್ಯಾಯಾಲಯ ಯಾವುದು ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಆಗಿದೆ. ಮತ್ತೆ ಈ ಒಂದು ನ್ಯಾಯಾಲಯಗಳನ್ನ ಮೂರು ರೀತಿಯಾಗಿ ಡಿವೈಡ್ ಮಾಡ್ಬೋದು. ಯಾವ್ದ್ಯಾವ್ದು ಅಂದ್ರೆ ಡಿಸ್ಟಿಕ್ ಕೋರ್ಟ್, ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಂತ. ಮತ್ತೆ ಲೋವರ್ ಲೆವೆಲ್ ದಿಂದ ಹೈಯರ್ ಲೆವೆಲ್ ರೀತಿಯಲ್ಲಿ ಈ ಒಂದು ನ್ಯಾಯಾಲಯಗಳನ್ನ ಸೆಟಪ್ ಮಾಡಲಾಗಿದೆ. ಮತ್ತೆ ಅಪೆಕ್ಸ್ ಲೆವೆಲ್ ಅಲ್ಲಿ ಅಂದ್ರೆ ಸುಪ್ರೀಂ ಮಟ್ಟದಲ್ಲಿ ಇರುವಂತಹ ಒಂದೇ ಒಂದು ನ್ಯಾಯಾಲಯ ಯಾವುದು ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಆಗಿದೆ. ಓಕೆ, ಓಕೆ, ಸೊ ಅಮರಾವತಿ 25th. ಓಕೆ ಓಕೆ, ಸೊ ನೋಡಿ ನೆಕ್ಸ್ಟ್ ನೋಡಿ, ಯಾವ ಲೇಖನ ಬಂಧನ ಅಂದ್ರೆ ಯಾವ ಆರ್ಟಿಕಲ್ ಇದೆ ಅಲ್ಲ, ಬಂಧನ ಮತ್ತು ಬಂಧನದ ವಿರುದ್ಧ ರಕ್ಷಣೆಯನ್ನ ನೀಡುತ್ತೆ? ಓಕೆ, ವಿಧಿ 20, ವಿಧಿ 21, ವಿಧಿ 23 ಮತ್ತೆ ವಿಧಿ 22 ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಹಾಯ್ ಎಂ ಎಸ್ ಟಿ ಅವರೇ, ಹಾಯ್ ಶಿವಾನಂದ್ ಅವರೇ. ಸೊ ಯಾವ ಆರ್ಟಿಕಲ್ ಇದೆ ಅಲ್ಲ, ಬಂಧನ ಅಂದ್ರೆ ಪ್ರೊಟೆಸ್ಟ್ ಅಗೇನ್ಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ವಿಧಿ 20, ಆರ್ಟಿಕಲ್ 20, ಆರ್ಟಿಕಲ್ 21, ಆರ್ಟಿಕಲ್ 23 ಮತ್ತೆ ಆರ್ಟಿಕಲ್ 22 ಅಂತ ಇದೆ. ಓಕೆ,
ಸೊ ಸರಿಯಾದ ಉತ್ತರ ಇದೆಲ್ಲ ಆರ್ಟಿಕಲ್ 22 ಆಗಿದೆ. ಸೊ ವಿಧಿ 22, ಆರ್ಟಿಕಲ್ 22 ಇದೆಯಲ್ಲ ಭಾರತದ ಸಂವಿಧಾನದ ಆರ್ಟಿಕಲ್ 22, ಇದು ಕ್ರಿಮಿನಲ್ ಲಾ. ಸೊ ಕ್ರಿಮಿನಲ್ ಲಾ ಗ್ಯಾರಂಟಿ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಒಂದ್ ವೇಳೆ ಅವನು ಅರೆಸ್ಟ್ ಆಗಿದ್ರೆ ಆತನ ಒಂದು ಮೂಲಭೂತ ಹಕ್ಕುಗಳನ್ನ ಚಲಾಯಿಸುವ ಮೂಲಕ ಅದರ ವಿರುದ್ಧವಾಗಿ ರಕ್ಷಣೆಯನ್ನ ಕೇಳುವಂತಹ ಮತ್ತೆ ಅದರ ಕುರಿತಾಗಿ ಏನು ಮಾಹಿತಿಯನ್ನ ಕೇಳುವಂತಹ ಅಧಿಕಾರವನ್ನ ಆರ್ಟಿಕಲ್ 22 ಅಡಿಯಲ್ಲಿ ಆತನಿಗೆ ನೀಡಲಾಗಿದೆ. ಈ ಒಂದು ಹಕ್ಕಿನ ಮೂಲಕ ಅಂದ್ರೆ ಯಾವ ಒಂದು ಒಫೆನ್ಸ್ಗೋಸ್ಕರ ಅಂದ್ರೆ ಯಾವ ಒಂದು ಅಪರಾಧಕ್ಕೋಸ್ಕರ ನನ್ನನ್ನ ಬಂಧಿಸಲಾಗ್ತಿದೆ ಅಂತ ಕೇಳುವಂತ ಅಧಿಕಾರವನ್ನ ಆತನಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಏನು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಇದೆಯಲ್ಲ 226ನೇ ವಿಧಿ ಅನ್ವಯ ಏನಂದ್ರೆ ತನ್ನ ಒಂದು ಹಕ್ಕುಗಳನ್ನ ಆತ ಬೇಕಾದ್ರೆ ಈ ಒಂದು ನ್ಯಾಯಾಲಯಗಳಲ್ಲಿ ಕೇಳುವಂತ ಒಂದು ಅಧಿಕಾರವನ್ನ ನೀಡಲಾಗಿದೆ. ಅದೇ ರೀತಿಯಾಗಿ ಆತನಿಗೆ ಇದೆ ಅನ್ನ ಅಂದ್ರೆ ಅರೆಸ್ಟ್ ಆದ 24 ಗಂಟೆಗಳ ಒಳಗೆ ಆತನನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಿದ್ರೆ ಕೂಡ ಆತ ಕೇಳುವಂತ ಒಂದು ಅಧಿಕಾರವನ್ನ ನೀಡಲಾಗತ್ತೆ. ಅದೇ ರೀತಿಯಾಗಿ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡ್ರೆ ಯಾವ ಒಂದು ಕಾರಣಕ್ಕೋಸ್ಕರ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಕೂಡ ಆತ ಕೇಳುವಂತಹ ಹಕ್ಕನ್ನ ಯಾವ ವಿಧಿ ನೀಡುತ್ತೆ ಅಂದ್ರೆ ವಿಧಿ 22 ಆರ್ಟಿಕಲ್ 22. ಓಕೆ, ಹೈ ಬರ್ಕತ್ ಅವರೇ, ಹೈ ಚಿದು ಅವರೇ, ಹೈ ಶಿವು ಅವರೇ. ಸೊ ನೆಕ್ಸ್ಟ್ ಕ್ವಶನ್, ಯಾವ ವರ್ಷದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನ ಮಾಡಿತು? ಓಕೆ, 1935, 1947, 1934, 1946. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹೈ ರಿಕಿ ಅವರೇ, ಹೈ ಶ್ರೀಶೈಲ್ ಅವರೇ. ಸೊ ಯಾವ ವರ್ಷದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನ ಮಾಡಿತು? ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಾನು ಹೇಳ್ತಾ ಇದ್ದೀನಿ ನೋಡಿ. ಸೊ ಸರಿಯಾದ ಉತ್ತರ 1935. ಸೊ ಆಪ್ಷನ್ ಎ 1935. ಯಾಕೆ ಅಂತ ಹೇಳ್ತೀನಿ ನೋಡಿ. ಸೊ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದೆ ಅಲ್ಲ, ಇದು ಆಫಿಷಿಯಲಿ ಏನು ಫಸ್ಟ್ ಟೈಮ್ ಏನಂತ ಹೇಳುತ್ತೆ ಅಂದ್ರೆ ನಮಗೆ ನಮ್ಮದೇ ಆದಂತಹ ಒಂದು ರಚನಾ ಸಮಿತಿಯ ಅವಶ್ಯಕತೆ ಇದೆ ಅಂತ. ಯಾವಾಗ ಅಂದ್ರೆ 1935 ಮೊದಲ ಬಾರಿಗೆ ಬೇಡಿಕೆಯನ್ನ ಇಟ್ಟಿದ್ದು ಯಾವಾಗ, 1935. ಓಕೆ, ಸೊ ಅದೇ ರೀತಿಯಾಗಿ ಓಕೆ ಸಾರಿ 1934 ಈ ಒಂದು ಬೇಡಿಕೆಯನ್ನ ನೀಡಲಾಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಯಾರು ಅಂದ್ರೆ ಎಂ ಎನ್ ರಾಯ್ ಅವರು ಇದಾರಲ್ಲ, 1934 ಮೊದಲ ಬಾರಿಗೆ ರಚನಾ ಸಮಿತಿಯ ಬೇಡಿಕೆಯನ್ನ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಂದೆ ಇಡತ್ತೆ. ಅದೇ ರೀತಿಯಾಗಿ ಈ ಒಂದು ಬ್ರಿಟಿಷ್ ಗೌರ್ಮೆಂಟ್ ಇದೆ ಅಲ್ಲ, ಸೊ ಈ ಡಿಮ್ಯಾಂಡ್ ಅನ್ನ ಯಾವಾಗ ಒಪ್ಕೊಳತ್ತೆ ಅಂದ್ರೆ ಹೇಳ್ತಾರೆ ಯಾರಾದ್ರು, ಬ್ರಿಟಿಷ್ ಸರ್ಕಾರ ಯಾವಾಗ ಭಾರತಕ್ಕೆ ಅದರದೇ ಆದ ಸಂವಿಧಾನ ರಚನಾ ಸಮಿತಿ ಇರಬೇಕು ಅನ್ನುವಂತ ಬೇಡಿಕೆಯನ್ನ ಮೊದಲು ಒಪ್ಕೊಂಡಿದ್ದು ಯಾವಾಗ? ಓಕೆ, ಸೊ ಹೇಳ. ಓಕೆ, ಸೊ ನೋಡಿ, ಆಗಸ್ಟ್ ಆಫರ್ ಇದೆ ಅಲ್ಲ 1940. ಸೊ ಆಗಸ್ಟ್ ಆಫರ್, ಆಗಸ್ಟ್ ಕೊಡುಗೆ 1940 ಮೊದಲ ಬಾರಿಗೆ ಬ್ರಿಟಿಷ್ ಗೌರ್ಮೆಂಟ್ ಇದೆ ಅಲ್ಲ ಈ ಒಂದು ಡಿಮ್ಯಾಂಡ್ ಅನ್ನ ಅಂದ್ರೆ ಭಾರತಕ್ಕೆ ಅದರದೇ ಆದಂತಹ ಸಂವಿಧಾನ ರಚನಾ ಸಮಿತಿ ಇರಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರ ಆಗಸ್ಟ್ ಆಫರ್ 1940 ಒಪ್ಕೊಂಡಿತ್ತು. ಆಮೇಲೆ ಅದರ ನಂತರ ಕ್ರಿಪ್ಸ್ ಮಿಷನ್ ನಿಂದ ಈ ಒಂದು ಭಾರತದ ಸಂವಿಧಾನಕ್ಕೆ ಏನು ರಚನಾ ಸಮಿತಿ ಇರಬೇಕು ಅಂತ ಇದ್ ಮಾಡಿತ್ತು. ಆಮೇಲೆ ಲಾಸ್ಟ್ಗೆ 1942 ಇದರ ಔಟ್ಕಮ್ ಅನ್ನ ನೋಡ್ಬೋದು, ಸ್ಕ್ರಿಪ್ಟ್ ಮಿಷನ್ ಇಂದ ನೋಡ್ಬೋದು. ಅದೇ ರೀತಿಯಾಗಿ 1946 ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 9 ಡಿಸೆಂಬರ್ 1946 ಇದು ತನ್ನ ಒಂದು ಏನು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ನ ಮೂಲಕ ಸಂವಿಧಾನದ ರಚನಾ ಸಮಿತಿಯನ್ನ 1946 ಮಾಡಲಾಯ್ತು. ಓಕೆ, ಸೊ ಇದರಲ್ಲಿ 22 ಕಮಿಟಿಗಳು ಇತ್ತು, ಅದರಲ್ಲಿ ಮೇಜರ್ ಕಮಿಟಿ ಯಾವುದು, ಕರಡು ಸಮಿತಿ. ಓಕೆ, ಸೊ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿದೆ? ಸೊ 29, 28, 25, 24 ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 25 ಆಗಿದೆ. ಸೊ ನೋಡಿ, ಈ ಮೊದಲು ಎಷ್ಟಿತ್ತು, 24 ಇತ್ತು, ಆಮೇಲೆ 25, ಇವಾಗ ಸದ್ಯಕ್ಕೆ 2019 ಸಾಲಿಗೆ ಹೇಳ್ಬೇಕಂದ್ರೆ ಸೊ 25 ಹೈಕೋರ್ಟ್ಗಳು ಇರೋದನ್ನ ನಾವು ನೋಡ್ಬಹುದು. ಸೊ ಯೂನಿಯನ್ ಟೆರಿಟರಿ ಮತ್ತೆ ಸ್ಟೇಟ್ ಲೆವೆಲ್ಗೆ ಕೂಡ ಈ ಒಂದು ಹೈಕೋರ್ಟ್ಗಳನ್ನ ನಿಯೋಜಿಸಲಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತೀಯ ಸಂಸತ್ತು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಒಳಗೊಂಡಿದೆ?
ಅಧ್ಯಕ್ಷರು, ಲೋಕಸಭೆ, ರಾಜ್ಯಸಭೆ ಮೇಲಿನ ಎಲ್ಲವೂ. ಸೊ ಭಾರತೀಯ ಸಂಸತ್ತು, ಬ್ರಿಟಿಷ್ ಪಾರ್ಲಿಮೆಂಟ್ ಇದೆ ಅಲ್ಲ, ಸೊ ಇದು ಸಾರಿ ಭಾರತೀಯ ಸಂಸತ್ತು ಪಾರ್ಲಿಮೆಂಟ್ ಇದೆ ಅಲ್ಲ, ಈ ಕೆಳಗಿನವುಗಳಲ್ಲಿ ಯಾವುದನ್ನ ಒಳಗೊಂಡಿದೆ? ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಸೊ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಇದೆ ಅಲ್ಲ, ಅಧ್ಯಕ್ಷರು, ಲೋಕಸಭೆ ಮತ್ತೆ ರಾಜ್ಯಸಭೆ, ಈ ಮೂರನ್ನ ಒಳಗೊಂಡಿರುವಂತಹ ಒಂದು ಘಟಕ ಆಗಿದೆ. ಓಕೆ, ಸೊ ಹಾಯ್ ಸಂಗಮೇಶ್ ಅವರೇ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೈಕೋರ್ಟ್ ಕುರಿತಾಗಿ ನಾನು ಮರ್ತಿದ್ದೆ. ಸೊ ಹೈಕೋರ್ಟ್ ಅನ್ನ ಪ್ರಮುಖವಾಗಿ ಭಾಗ 6ರಲ್ಲಿ, ಪಾರ್ಟ್ 6 ಚಾಪ್ಟರ್ 5 ನಲ್ಲಿ, ಸೊ ಆರ್ಟಿಕಲ್ 214 ಇದೆ ಅಲ್ಲ, ಭಾರತದ ಸಂವಿಧಾನದ ಆರ್ಟಿಕಲ್ 214 ಇದೆ ಅಲ್ಲ, ಅದು ಹೈಕೋರ್ಟ್ಗಳ ಕುರಿತಾಗಿ, ಅದರ ಸ್ಥಾಪನೆಯ ಕುರಿತಾಗಿ ನಮ್ಗೆ ಮಾಹಿತಿಯನ್ನ ನೀಡುವಂತಹ ಪ್ರಮುಖವಾದ ವಿಧಿ. ಓಕೆ, ಸೊ ಭಾರತೀಯ, ಓಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ, ಮೇಲಿನ ಎಲ್ಲವೂ ಆಗಿದೆ. ಆಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಸಂಪನ್ಮೂಲಗಳು? ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತೆ ಸೌರಶಕ್ತಿ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸೊ ಸರಿಯಾದ ಉತ್ತರವನ್ನ ಎಲ್ಲರೂ ನೀಡಿದ್ದೀರಾ, ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ನೋಡಿ, ಕಾಮನ್ ಆಗಿ ನಾನ್ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ನವೀಕರಿಸಲಾಗದಂತಹ ಎನರ್ಜಿ ಸಂಪನ್ಮೂಲಗಳಲ್ಲಿ ತುಂಬಾನೇ ಕಾಮನ್ ಆಗಿರುವಂತಹ ಎನರ್ಜಿಗಳು ಯಾವುದು ಅಂದ್ರೆ ಈ ಮೂರು ಎನರ್ಜಿಗಳು ಆಗಿದೆ. ಸೊ ಈ ಮೇಲಿನ ಮೂರು ಎನರ್ಜಿಗಳು ಏನು ಕಾಮನ್ ಎಕ್ಸಾಂಪಲ್ ಆಗಿದೆ. ಯಾವುದಕ್ಕೆ ಅಂದ್ರೆ ನವೀಕರಿಸಲಾಗದಂತಹ ಎನರ್ಜಿಗಳಿಗೆ ಈ ಮೂರು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು, ಅಂದ್ರೆ ಕೋಲ್ ಆಗಿರ್ಬಹುದು, ಪೆಟ್ರೋಲಿಯಂ ಆಗಿರ್ಬಹುದು, ನ್ಯಾಚುರಲ್ ಗ್ಯಾಸ್, ಇದು ಇದೆಲ್ಲ ನವೀಕರಿಸಲಾಗದಂತ ಒಂದು ಎನರ್ಜಿ ಆಗಿದೆ. ಸೊ ಸೌರಶಕ್ತಿಯನ್ನ ಎಷ್ಟು ಯೂಸ್ ಮಾಡಿದ್ರು ಕೂಡ ಅದನ್ನ ನವೀಕರಿಸಬಹುದು. ಅದಕ್ಕೋಸ್ಕರ ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ಮಣ್ಣಿನ ರಚನೆಗೆ ಈ ಕೆಳಗಿನ ಯಾವ ಅಂಶಗಳು ಅವಶ್ಯಕ? ಹಾಯ್ ಚೇತನ್ ಅವರೇ, ಹಾಯ್ ಚೇತನ್ ಅವರೇ. ಸೊ ಮಣ್ಣಿನ ರಚನೆಗೆ ಈ ಕೆಳಗಿನ ಯಾವ ಅಂಶಗಳು ಅವಶ್ಯಕ? ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂದ್ರೆ ಸಾವಯವ ವಸ್ತುಗಳು, ಮಿನರಲ್ಸ್, ಮತ್ತೆ ವೆದರ್ಡ್ ರಾಕ್ಸ್, ಮತ್ತೆ ಆಲ್ ದ ಅಬವ್ ಅಂತ ಇದೆ. ಸೊ ಹಾಗಾದ್ರೆ ಮಣ್ಣಿನ ರಚನೆಗೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿದೆ? ಹಾಯ್ ರವಿ ಪ್ರಸಾದ್ ಅವರೇ. ಓಕೆ ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಅಲ್ಲ, ಆಪ್ಷನ್ ಡಿ ಆಗಿದೆ, ಆಲ್ ದ ಅಬೌವ್. ಸೊ ನೋಡಿ, ಮಣ್ಣು ಅಂದ್ರೆ ಅದಕ್ಕೆ ಒಂದು ಒಂದು ಡೆಫಿನೇಷನ್ ಇದೆ. ಏನಂದ್ರೆ ಭೂಮಿಯ ಸರ್ಫೇಸ್ ಮೇಲೆ ತೆಳುವಾದಂತ ಒಂದು ಲೇಯರ್ ಇದೆ, ಅದರಲ್ಲಿ ಆ ಒಂದು ಲೇಯರ್ ಅನ್ನ ಅಂದ್ರೆ ಆ ಭೂಮಿಯ ಸರ್ಫೇಸ್ ಅನ್ನ ಕವರ್ ಮಾಡಿರುವಂತಹ ತೆಳುವಾದ ಲೇಯರ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಾಯಿಲ್ ಅಂತ ಕರಿತೀವಿ. ಸೊ ಪ್ರಮುಖವಾಗಿ ಈ ಒಂದು ಮಣ್ಣು ರಚನೆಗೆ ಅವಶ್ಯಕವಾಗಿರುವಂತಹ ಮಟೀರಿಯಲ್ಸ್ಗಳು ಯಾವುದು ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ಸ್, ಮಿನರಲ್ಸ್, ಮತ್ತೆ ವೆದರ್ಡ್ ರಾಕ್ಸ್ ಕೂಡ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಒಂದು, ಅಂದ್ರೆ ಒಂದು ಮಣ್ಣು ರಚನೆ ಆಗ್ಬೇಕಂದ್ರೆ ಈ ಮೂರು ವಸ್ತುಗಳು ತುಂಬಾನೇ ಆದಂತಹ ಒಂದು ಇಂಪಾರ್ಟೆಂಟ್ ವಸ್ತುಗಳಾಗಿದೆ. ಏನಾಗುತ್ತೆ ಅಂದ್ರೆ ಈ ಒಂದು ಪ್ರೊಸೆಸ್ ಇದೆ ಅಲ್ಲ, ವೆದರ್ ಮೇಲೆ ತುಂಬಾನೇ ಡಿಪೆಂಡ್ ಆಗಿರುವಂತಹ ಒಂದು ಪ್ರೊಸೆಸ್ ಆಗಿದೆ ಮಣ್ಣು ರಚನೆ ಆಗೋದು. ಮತ್ತೆ ಕರೆಕ್ಟ್ ಪ್ರಮಾಣದಲ್ಲಿ ಮಿನರಲ್ ಮತ್ತೆ ಆರ್ಗ್ಯಾನಿಕ್ ಮ್ಯಾಟರ್ಗಳು ಸೇರಿದಾಗ, ಮತ್ತೆ ಕರೆಕ್ಟ್ ಆದಂತಹ ಒಂದು ವೆದರ್ ಅದಕ್ಕೆ ಸಿಕ್ಕಾಗ ಮಣ್ಣಿನ ಫಲವತ್ತತೆ ಆಗತ್ತೆ, ಅವಾಗ ಮಣ್ಣು ರಚನೆ ಆಗತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಆಲ್ ದ ಅಬೌವ್ ಸರಿಯಾದ ಉತ್ತರ. ಹಾಯ್ ರವಿ ಪ್ರಸಾದ್ ಅವರೇ. ಸೊ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನಗರ ಯಾವುದು? ಮುಂಬೈ, ಅಹಮದಾಬಾದ್, ಕೊಯಮತ್ತೂರ್, ಮತ್ತೆ ಬೆಂಗಳೂರು ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಓಕೆ, ಸೊ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ, ಓಕೆ, ಸೊ ಸರಿಯಾದ ಉತ್ತರ ಇದೆಲ್ಲ ಆಪ್ಷನ್ ಬಿ ಆಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ, ಅಹಮದಾಬಾದ್. ಸೊ ಅಹಮದಾಬಾದ್ ಅನ್ನ ಏನಂತ ಕರಿತೀವಿ ಅಂದ್ರೆ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ, ಯಾಕಂದ್ರೆ ಇದು ಯಾವ ಒಂದು ನಗರಕ್ಕೆ, ಸೊ ಯಾವ ಒಂದು ನಗರಕ್ಕೆ ಇದು ಏನು ಸಿಮಿಲರ್ ಆಗಿದೆ ಅಂದ್ರೆ ಗ್ರೇಟ್ ಬ್ರಿಟನ್ನ, ಸೊ ಗ್ರೇಟ್ ಬ್ರಿಟನ್ನ ಒಂದು ನಗರಕ್ಕೆ, ಅದು ಪ್ರಮುಖವಾಗಿ ಟೆಕ್ಸ್ಟೈಲ್ಗೆ ಸಂಬಂಧಿಸಿದಂತೆ ಇರುವಂತಹ ಒಂದು ನಗರವಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು UKಯಲ್ಲಿಯೂ ಕೂಡ ಮ್ಯಾಂಚೆಸ್ಟರ್ ಅಂತ ಒಂದು ಅದನ್ನ ಕರೆಯಲಾಗತ್ತೆ. ಯಾಕೆ ಅಂದ್ರೆ ಅಲ್ಲಿಯೂ ಕೂಡ ಕಾಟನ್ ಇಂಡಸ್ಟ್ರಿ ತುಂಬಾನೇ ಫೇಮಸ್ ಆಗಿದೆ, ಅದಕ್ಕೋಸ್ಕರ. ಸೊ ಇಲ್ಲ ಕುಮಾರ್ ಅವರೇ, ಆನ್ಸರ್ ಅಹಮದಾಬಾದ್ ಆಗಿದೆ, ಮುಂಬೈ ಆಗಲ್ಲ. ಓಕೆ,
ಸೊ ಕರ್ನಾಟಕದಲ್ಲಿ ದಾವಣಗೆರೆ ಕರೆಕ್ಟ್ ಆಗಿದೆ. ಸೊ ನೋಡಿ, ಪ್ರಮುಖವಾಗಿ ಕಾಟನ್ ಟೆಕ್ಸ್ಟೈಲ್ ಸೆಂಟರ್ ಆಫ್ ಆಗಿರೋದ್ರಿಂದ, ಅಂದ್ರೆ ನಮ್ಮ ಭಾರತದ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರೋದ್ರಿಂದ, ಸೆಂಟರ್ ಆಗಿರೋದ್ರಿಂದ ಅಹಮದಾಬಾದ್ ಅನ್ನ ನಾವು ಸೊ ಅಲ್ಲ ಓಕೆ ಅಹಮದಾಬಾದ್ ಅನ್ನ ನಾವು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಸೊ ಡೌಟ್ ಇದ್ರೆ ಇನ್ನೊಮ್ಮೆ ಬೇಕಾದ್ರೆ ಕನ್ಫರ್ಮ್ ಮಾಡಿ ಹೇಳ್ತೀನಿ, ನನ್ಗಂತೂ ಡೌಟ್ ಇಲ್ಲ. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ವಿಶ್ವದ ಅತಿ ದೊಡ್ಡ ಕಾಫಿ ಉತ್ಪಾದಕ ದೇಶ ಯಾವುದು? ಕಾಫಿ ಉತ್ಪಾದಕ ದೇಶ ಯಾವುದು? ಬ್ರೆಜಿಲ್, ಭಾರತ, ಚೀನಾ ಮತ್ತೆ ವಿಯೆಟ್ನಾಂ. ಸೊ ಮುಂಬೈ ಇದು ಜಾಸ್ತಿ ಇದು ಸ್ಟಾಕ್ ಎಕ್ಸ್ಚೇಂಜ್ಗೆ ಫೇಮಸ್ ಆಗಿದೆ. ಯಾವುದು? ಮುಂಬೈ. ಸೊ ಅಲ್ಲಿ ಕಾಟನ್ ಅದರ ಇಂಡಸ್ಟ್ರಿ ಅಷ್ಟು ಇಲ್ಲ, ಅಹಮದಾಬಾದ್ ನಲ್ಲಿ ಕಾಟನ್ ಟೆಕ್ಸ್ಟೈಲ್ ಕೇಂದ್ರ ಆಗಿರುತ್ತೆ, ಅದಕ್ಕೋಸ್ಕರ ಅದನ್ನ ಮ್ಯಾಂಚೆಸ್ಟರ್ ಅಂತ ಕರೆಯಲಾಗುತ್ತೆ. ಮುಂಬೈ ಇದೆಲ್ಲ ಪ್ರಮುಖವಾಗಿ ಸ್ಟಾಕ್ ಎಕ್ಸ್ಚೇಂಜ್ ಅದಕ್ಕೆ ಫೇಮಸ್ ಆಗಿದೆ, ವಾಣಿಜ್ಯ ನಗರಿ. ಕರೆಕ್ಟ್ ಅರ್ಜುನ್ ಅವರೇ. ಸೊ ವಿಶ್ವದ ಅತಿ ದೊಡ್ಡ ಕಾಫಿ ಉತ್ಪಾದಕ ದೇಶ ಓಕೆ ಸೊ ವಿಶ್ವದ ಅತಿ ದೊಡ್ಡ ಕಾಫಿ ಉತ್ಪಾದಕ ದೇಶ ಯಾವುದು ಅಂದ್ರೆ ಅದು ಬ್ರೆಜಿಲ್ ಆಗಿದೆ. ಸೊ ಬ್ರೆಜಿಲ್ ಇದೆ ಅಲ್ಲ, ಇದು ಏನು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ. ಸೊ ಈ ಅಂದ್ರೆ ಇದರಲ್ಲಿ ಅಂದ್ರೆ ಈ ಒಂದು ದೇಶದಲ್ಲಿ ಕಾಫಿ ಬೀನ್ಗಳು ತುಂಬಾನೇ ಚೆನ್ನಾಗಿ ಇರುವಂತಹ ಕಾಫಿ ಬೀನ್ಗಳನ್ನ ಮತ್ತೆ ಅತಿ ಲಾರ್ಜ್ ಮಟ್ಟದಲ್ಲಿ ಅಂದ್ರೆ ಅತಿ ಹೆಚ್ಚು ಮಟ್ಟದಲ್ಲಿ ಈ ಒಂದು ಕಾಫಿಯನ್ನ ಉತ್ಪಾದಿಸುವಂತಹ ಪ್ರಪಂಚದಲ್ಲಿ ಯಾವ ಒಂದು ದೇಶ ಅಂದ್ರೆ ಅದು ಬ್ರೆಜಿಲ್ ಆಗಿದೆ. ಸೊ ಈ ಒಂದು ಕ್ವಶನ್ ಅನ್ನ ಕೂಡ ಕೇಳಲಾಗಿದೆ. ಮತ್ತೆ ಈ ಒಂದು 150 ವರ್ಷಗಳಿಂದ ಆ ಒಂದು ಕಾಫಿ ಬೀನ್ ಅನ್ನ ಉತ್ಪಾದನೆ ಮಾಡುವಂತ ಒಂದು ಇತಿಹಾಸವನ್ನ ಬ್ರೆಜಿಲ್ ದೇಶ ಒಳಗೊಂಡಿದೆ. ಅದಕ್ಕೋಸ್ಕರ ಇವಾಗ ಕೂಡ ಅತಿ ದೊಡ್ಡ ಕಾಫಿ ಉತ್ಪಾದಕ ದೇಶ ಯಾವುದು ಅಂದ್ರೆ ಅದು ಬ್ರೆಜಿಲ್ ಆಗಿದೆ. ಓಕೆ, ಹಾಯ್ ನರೇಶ್ ಅವರೇ. ಸೊ ವಿಶ್ವದ ಅತಿ ದೊಡ್ಡ ಹತ್ತಿಯನ್ನ ಉತ್ಪಾದಿಸುವ ದೇಶ ಯಾವುದು? ವಿಶ್ವದ ಅತಿ ಹೆಚ್ಚು ಹತ್ತಿಯನ್ನ ಉತ್ಪಾದಿಸುವ ದೇಶ ಯಾವುದು? ಓಕೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಒಂದು ಕಾಫಿಯನ್ನ ಇದು ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಎಲ್ಲಿ ಉತ್ಪಾದನೆ ಮಾಡಲಾಗತ್ತೆ? ಓಕೆ, ಸೊ ಕರ್ನಾಟಕದಲ್ಲಿ 71% ನಷ್ಟು ಕಾಫಿ ಬೀನ್ಗಳ ಉತ್ಪಾದನೆಯನ್ನ ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಎರಡನೇ ಯಾವುದು ರಾಜ್ಯ ಅಂತ ಗೊತ್ತಾ? ಭಾರತದ ಎರಡನೇ ರಾಜ್ಯ ಅತಿ ಹೆಚ್ಚು ಕಾಫಿಯನ್ನ ಮಾಡೋದು. ಓಕೆ, ಸರಿಯಾಗಿದೆ. ಸೊ ನೋಡಿ, ಮೊದಲನೇದು ಕರ್ನಾಟಕ ಇದೆ, ಆಮೇಲೆ ಕೇರಳ ಇದೆ, ಆಮೇಲೆ ತಮಿಳ್ನಾಡು ಮೂರನೇ ಸ್ಥಾನದಲ್ಲಿದೆ, ಆಮೇಲೆ ಆಂಧ್ರ ಪ್ರದೇಶ ನಾಲ್ಕನೇ ಸ್ಥಾನದಲ್ಲಿದೆ. ಓಕೆ, ಸೊ ವಿಶ್ವದ ಅತಿ ದೊಡ್ಡ ಹತ್ತಿಯನ್ನ ಅಂದ್ರೆ ಅತಿ ಹೆಚ್ಚು ಹತ್ತಿಯನ್ನ ಉತ್ಪಾದಿಸುವ ದೇಶ ಯಾವುದು ಅಂತ. ಸೊ ಸರಿಯಾದ ಉತ್ತರ ಹೇಳಿದೀರಾ ಬಹಳಷ್ಟು ಜನ. ಸೊ ಆಪ್ಷನ್ ಎ ಸರಿಯಾದ ಉತ್ತರ, ಚೀನಾ ಇದೆ ಅಲ್ಲ, ಅತಿ ಹೆಚ್ಚು ಹತ್ತಿಯನ್ನ ಉತ್ಪಾದಿಸುವಂತ ಒಂದು ದೇಶ ಆಗಿದೆ. ಸೊ ಇದರಲ್ಲಿ ಸುಮಾರು 100,000 ಫಾರ್ಮರ್ಸ್ಗಳು ಪ್ರಮುಖವಾಗಿ ಕಾಟನ್ ಕಲ್ಟಿವೇಷನ್ಗೆ 100,000 ಹೆಚ್ಚು ಕಾರ್ಮಿಕರು ಈ ಒಂದು ಕಾಟನ್ ಕಲ್ಟಿವೇಷನ್ಗೆ ನಾವು ಈ ಒಂದು ದೇಶದಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಚೀನಾ ಇದೆ ಅಲ್ಲ, ಏನು ಪ್ರಪಂಚದಲ್ಲಿ ಅತಿ ಹೆಚ್ಚು ಹತ್ತಿಯನ್ನ ಉತ್ಪಾದಿಸುವಂತ ಒಂದು ದೇಶ ಕೂಡ ಚೀನಾ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ. ಮತ್ತೆ ಪ್ಲಾಂಟೇಶನ್ ಕೂಡ, ಹತ್ತಿಯ ಪ್ಲಾಂಟೇಶನ್ ಕೂಡ ಈ ಚೀನಾದಲ್ಲಿ ಬಹಳಷ್ಟು ಮಟ್ಟಕ್ಕೆ ಇದೆ. ಸೊ ವಿಶ್ವದ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಯಾವುದು? ನ್ಯೂಜಿಲ್ಯಾಂಡ್, ಭಾರತ, ಚೀನಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಅಂತ ಇದೆ. ಓಕೆ ಓಕೆ, ಸರಿಯಾದ ಉತ್ತರವನ್ನ ಹೇಳಿದಿರಾ. ವಿಶ್ವದ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಆಪ್ಷನ್ ಬಿ ಭಾರತ ಆಗಿದೆ. ಮೊದಲು ಅಮೆರಿಕ ಇತ್ತು, ಇವಾಗ ಭಾರತ ಏನು ಅದರ ಒಂದು ಸ್ಥಾನವನ್ನ ಪಡ್ಕೊಂಡಿದೆ, ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದೆ. ಓಕೆ, ಸೊ ಹಾಯ್ ಬಿರಾದರ್ ಅವರೇ. ಇನ್ನೊಂದು ಕ್ವಶನ್ ಏನಂದ್ರೆ, ಕರ್ನಾಟಕ ಇದು ಭಾರತದಲ್ಲಿ ಯಾವ ಒಂದು ರಾಜ್ಯ ಅತಿ ಹೆಚ್ಚು ಈ ಹತ್ತಿಯನ್ನ ಉತ್ಪಾದನೆ ಮಾಡುತ್ತೆ? ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಏನು ಹತ್ತಿಯನ್ನ ಉತ್ಪಾದನೆ ಮಾಡುತ್ತೆ? ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಗುಜರಾತ್ ಕರೆಕ್ಟ್ ಆಗಿದೆ. ನೋಡಿ, ಟೋಟಲ್ ಆಗಿ ಭಾರತದಲ್ಲಿ 12 ರಾಜ್ಯಗಳು ಇದೆ ಅಲ್ಲ, ಅತಿ ಹೆಚ್ಚು ಹತ್ತಿಯನ್ನ ಉತ್ಪಾದನೆ ಮಾಡುತ್ತೆ. ಅದರಲ್ಲಿ ನಂಬರ್ ಒನ್ ಯಾವುದು ಅಂದ್ರೆ ಅದು ಗುಜರಾತ್ ಆಗಿದೆ. ಓಕೆ, ಸೊ ಕೇಳ್ಬಹುದು, ಅದಕ್ಕೆ ನಾನು ಹೇಳ್ತಾ ಇರೋದು.
ಓಕೆ, ಹಾಯ್ ಸಂಗೀತ ಅವರೇ. ಸೊ ನಾನು ನಿಮ್ಗೆ ಹಂಗೆ ಕೇಳ್ತಿರೋದು ಅಲ್ಲಿ ಇಲ್ಲ ಕ್ವಶನ್. ಓಕೆ, ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಯಾವುದು? ಸೊ ಮತ್ತೆ ಗುಜರಾತ್ ಕೂಡ ಈ ಒಂದು ಹಾಲು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಾಲು ಉತ್ಪಾದನೆ ಮಾಡುತ್ತೆ, ಯಾಕಂದ್ರೆ ಅಲ್ಲಿ ಅಮೂಲ್ ಫ್ಯಾಕ್ಟರಿ ಕೂಡ ಗುಜರಾತ್ ನಲ್ಲಿ ಇದೆ. ಓಕೆ, ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಯಾವುದು? ಓಕೆ, ಸರಿಯಾದ ಉತ್ತರ. ಸೊ ಸರಿಯಾದ ಉತ್ತರ ಕರ್ನಾಟಕ ಆಗಿದೆ. ಸೊ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಕರ್ನಾಟಕ ಸರಿಯಾದ ಉತ್ತರ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಉತ್ಪಾದಿಸುವುದು ಎಲ್ಲಿ ಅಂದ್ರೆ ಕರ್ನಾಟಕ ಆಗಿದೆ. ಸೊ ನೋಡಿ ಏನಾಗುತ್ತೆ ಅಂದ್ರೆ, ಕರ್ನಾಟಕ ಇಸ್ ಅ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಗೋಲ್ಡ್ ಆಗಿದೆ. ಇದು ಪ್ರಮುಖವಾಗಿ 17.5 ಮಿಲಿಯನ್ ಟನ್ಗಳಷ್ಟು ಗೋಲ್ಡ್ ಅನ್ನ ಇದು ಉತ್ಪಾದನೆ ಮಾಡುತ್ತೆ. ಅಂದ್ರೆ ಏನು, ಪ್ರಮುಖವಾಗಿ ಕೋಲಾರ ಆಗಿರ್ಬಹುದು, ಧಾರವಾಡ ಆಗಿರ್ಬಹುದು, ಹಾಸನ್, ರಾಯಚೂರು ಡಿಸ್ಟಿಕ್ಟ್, ಸೊ ಇವುಗಳಲ್ಲಿಯೂ ಕೂಡ ಏನು ಪ್ರಮುಖವಾಗಿ ಚಿನ್ನವನ್ನ ಉತ್ಪಾದನೆ ಮಾಡಲಾಗುತ್ತೆ. ಸೊ ಚಿನ್ನವನ್ನ ಉತ್ಪಾದನೆ ಮಾಡ್ಲಿಕ್ಕಾಗಲ್ಲ, ಆದ್ರೆ ಅದನ್ನ ಭೂಮಿಯನ್ನ ಕೊರೆದು ಅಲ್ಲಿಂದ ಚಿನ್ನವನ್ನ ತೆಗೆಯಲಾಗತ್ತೆ. ಓಕೆ, ಸೊ ಉತ್ಪಾದನೆಗಿಂತ ಅದನ್ನ ಭೂಮಿಯನ್ನ ಅಗದು ಅಲ್ಲಿಂದ ಚಿನ್ನವನ್ನ ತೆಗೆಯಲಾಗತ್ತೆ ಅಂತಾನೆ ಹೇಳ್ಬಹುದು. ಓಕೆ, ಸೊ ಅದಕ್ಕೋಸ್ಕರ ಕರ್ನಾಟಕ ಇಸ್ ಅ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಗೋಲ್ಡ್ ಅಂತ ಹೇಳ್ಬಹುದು. ಸೊ ಸರಿಯಾದ ಉತ್ತರ ಹಟ್ಟಿ ಚಿನ್ನದ ಗಣಿ. ಸೊ CITES ಸೈಟ್ಸ್ ಸಂಬಂಧಿಸಿದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೈಟ್ಸ್ ಜಾಗತಿಕ ತಾಪಮಾನ ಮತ್ತು ಐಸ್ ಕರಗುವಿಕೆಗೆ, ಭೂಮಿಯ ರಕ್ಷಣೆಗೆ, ಗದ್ದೆಗಳ ಅಂದ್ರೆ ವೆಟ್ಲ್ಯಾಂಡ್ಸ್ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗೆ, ಕಾಡು ಪ್ರಾಣಿ ಮತ್ತು ಸಸ್ಯಗಳ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶ. ಸೊ ಅದೇ ರೀತಿಯಾಗಿ ಆನ್ಸರ್ ಕೊಡ್ತಾ ಹೋಗಿ, ಅದೇ ರೀತಿಯಾಗಿ ಸೈಟ್ಸ್ ನ ಫುಲ್ ಫಾರ್ಮ್ ಕೂಡ ಹೇಳ್ತಾ ಹೋಗಿ ಗೊತ್ತಿದ್ರೆ. ಓಕೆ, ಸೊ ಆನ್ಸರ್ ಯಾಕೋ ಕಡಿಮೆ ಬರ್ತಾ ಇದೆ. ಸೈಟ್ಸ್ ನ ಫುಲ್ ಫಾರ್ಮ್ ಕೂಡ ಹೇಳ್ಬಿಡಿ ಗೊತ್ತಿದ್ರೆ. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಆಪ್ಷನ್ ಡಿ ಆಗಿದೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಸೈಟ್ಸ್ ಪ್ರಮುಖವಾಗಿ ಇದು ಸಂಬಂಧಪಟ್ಟಿದ್ದು ಕಾಡು ಪ್ರಾಣಿ ಸಸ್ಯಗಳ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಾವೇಶಕ್ಕೆ ಸಂಬಂಧಿಸಿದಂತಹ ಒಂದು ಸಮಾವೇಶ ಯಾವುದು? ಸೈಟ್ಸ್ ಆಗಿದೆ. ಸೊ ಈ ಸೈಟ್ಸ್ ಇದೆ ಅಲ್ಲ, ಏನಂದ್ರೆ ದ ಕನ್ವೆನ್ಷನ್. ಓಕೆ, ಸೊ ದ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸಿಸ್ ಆಫ್ ವೈಲ್ಡ್ ಫೌನಾ ಅಂಡ್ ಫ್ಲೋರಾ. ಸೊ ಈ ಒಂದು ಸೈಟ್ಸ್ ಇದೆ ಅಲ್ಲ, ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆಗಿದೆ. ಯಾವುದು ಅಂದ್ರೆ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಬಿಟ್ವೀನ್ ಗೌರ್ಮೆಂಟ್ಸ್, ಸರ್ಕಾರದ ನಡುವೆ ಮಾಡಿರುವಂತಹ ಪ್ರಮುಖವಾದ ಅಗ್ರಿಮೆಂಟ್ ಯಾವ ಒಂದು ವಿಷಯಕ್ಕೆ ಅಂದ್ರೆ ಕಾಡು ಪ್ರಾಣಿ ಮತ್ತು ಸಸ್ಯಗಳ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೋಸ್ಕರ ಸರ್ಕಾರದ ನಡುವೆ ಆಗಿರುವಂತಹ ಒಂದು ಪ್ರಮುಖವಾದ ಒಪ್ಪಂದವಾಗಿದೆ, ಅಗ್ರಿಮೆಂಟ್ ಆಗಿದೆ. ಇದರ ಒಂದು ಪ್ರಮುಖ ಉದ್ದೇಶ ಈ ಒಂದು ಎಂಡೇಂಜರ್ಡ್ ಪ್ರಭೇದಗಳು ಇರುತ್ತಲ್ಲ, ಅಂದ್ರೆ ಅಳಿವಿನಂಚಿನಲ್ಲಿ ಇರುವಂತಹ ಪ್ರಭೇದಗಳನ್ನ ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಪ್ರಮುಖವಾಗಿ ಇದನ್ನ ಏನು ಈ ಒಂದು ಸಮಾವೇಶವನ್ನ ಇಡಲಾಯಿತು. ಓಕೆ, ಸೊ ನೋಡಿ ಭಾರತದಲ್ಲಿ ಕಬ್ಬಿಣವನ್ನ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು? ಸೊ ಹಾಯ್ ಮಾಲಾ ಅವರೇ, ಹಾಯ್ ಹನುಮಂತ್ ರಾಜ್ ಮಾದರ್ ಅವರೇ. ಸೊ ಭಾರತದಲ್ಲಿ ಕಬ್ಬಿಣವನ್ನ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು? ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮತ್ತೆ ಒಡಿಸಾ. ಓಕೆ, ಸೊ ಸರಿಯಾದ ಉತ್ತರ, ಹಾಯ್ ಮಹೇಶ್ ಅವರೇ. ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಕರ್ನಾಟಕ ಇದೆ. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನ ಉತ್ಪಾದನೆ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಸೈಟ್ಸ್ ಕುರಿತಾಗಿ ಫುಲ್ ಫಾರ್ಮ್ ಹೇಳಿಲ್ಲ ಅಲ್ಲ ನಾನು. ಸೊ ಸೈಟ್ಸ್ ಕುರಿತಾಗಿ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್, ಕೇಳಿದ್ರೆ ಕೇಳ್ಬಹುದು, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸಿಸ್ ಆಫ್ ವೈಲ್ಡ್ ಫೌನಾ ಅಂಡ್ ಫ್ಲೋರಾ. ಸೊ ಇದನ್ನ ಯಾವಾಗ ಸ್ಥಾಪನೆ ಮಾಡಲಾಯ್ತು ಅಂದ್ರೆ ಈ ಒಂದು ಅಗ್ರಿಮೆಂಟ್ ಅನ್ನ ಯಾವಾಗ ಅಗ್ರಿಮೆಂಟ್ ಅನ್ನ ಮಾಡಲಾಯ್ತು ಅಂದ್ರೆ 3rd March 1973 ಅಲ್ಲಿ ಈ ಒಂದು ಅಗ್ರಿಮೆಂಟ್ ಅನ್ನ ಮಾಡಲಾಯ್ತು. ಇದರ ಲೊಕೇಶನ್ ಎಲ್ಲಿದೆ ಅಂದ್ರೆ ವಾಷಿಂಗ್ಟನ್ DC ಅಲ್ಲಿದೆ.
ವಾಷಿಂಗ್ಟನ್ ಡಿ ಸಿಯಲ್ಲಿದೆ. ಅದೇ ರೀತಿಯಾಗಿ ಇದರ ಒಂದು ಪಾರ್ಟೀಸ್ಗಳು ಎಷ್ಟು ಅಂದ್ರೆ 183 ಪಾರ್ಟೀಸ್ಗಳನ್ನ ಇದು ಒಳಗೊಂಡಿದೆ. ಓಕೆ, ಸೊ ನೋಡಿ, ಕರ್ನಾಟಕ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಟೇಟ್, ಅಂದ್ರೆ ಅತಿ ಹೆಚ್ಚು ಕಬ್ಬಿಣವನ್ನ ಉತ್ಪಾದಿಸುವಂತ ಒಂದು ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಅಂತ ಇದೆ. ಸೊ ನಿಮ್ಗೆ ಕನ್ಫ್ಯೂಸ್ ಇದ್ರೆ ಮತ್ತೊಮ್ಮೆ ಬೇಕಾದ್ರೆ ಹೇಳ್ತೀನಿ, ನನ್ಗೇನು ಇಲ್ಲ. ಓಕೆ, ಸೊ ಕರ್ನಾಟಕ, ಸೊ ನೋಡಿ ಕರ್ನಾಟಕ ಇದೆಲ್ಲ ಪ್ರಮುಖವಾಗಿ 25% ಐರನ್ ಓರ್ ಅನ್ನ, ಐರನ್ ಕಬ್ಬಿಣದ ಒಂದು ಅದಿರನ್ನ ಉತ್ಪಾದನೆ ಮಾಡ್ತಾ ಇದೆ. ಯಾವುದು ಅಂದ್ರೆ ಕರ್ನಾಟಕ, ಎಷ್ಟು ಅಂದ್ರೆ 25%. ಅದೇ ರೀತಿಯಾಗಿ ಕರ್ನಾಟಕದೊಂದಿಗೆ ಒಡಿಸ್ಸಾ, ಜಾರ್ಖಂಡ್, ಛತ್ತೀಸ್ಗಢ್ ಮತ್ತೆ ಗೋವಾ, ಸೊ ಎಲ್ಲಾ ಸೇರಿ 99% ಐರನ್ ಓರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಭಾರತದಲ್ಲಿ. ಕರ್ನಾಟಕದೊಂದಿಗೆ ಜಾರ್ಖಂಡ್, ಒಡಿಸ್ಸಾ, ಛತ್ತೀಸ್ಗಢ್ ಮತ್ತೆ ಗೋವಾ ಎಲ್ಲಾ ಸೇರಿ 99% ಐರನ್ ಓರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಕೈಗಾರಿಕಾ ಸಮಾಜ ಯಾವ ರೀತಿ ಇರಬೇಕು ಅಂತ ಕಾರ್ಲ್ ಮಾರ್ಕ್ಸ್ ವಾದಿಸಿದ್ರು. ಸೊ ಸಮಾಜವಾದಿ ಮತ್ತೆ ರಾಡಿಕಲ್ಸ್ ಅಂತ ಹೇಳ್ತಾರೆ. ಸೊ ಅಮೂಲಾಗ್ರ ಅಂದ್ರೆ ರಾಡಿಕಲ್ಸ್, ಮತ್ತೆ ಅದೇ ರೀತಿಯಾಗಿ ಬಂಡವಾಳಶಾಹಿ ಮತ್ತೆ ಕಮ್ಯುನಿಸ್ಟ್. ಸೊ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಕೈಗಾರಿಕಾ ಸಮಾಜ ಯಾವ ರೀತಿ ಇರಬೇಕು ಅಂತ ಅವರು ಅಭಿಪ್ರಾಯವನ್ನ ಪಟ್ಟಿದ್ರು. ಓಕೆ, ಸೊ ಸರಿಯಾದ, ಸೊ ನಾನು ಅದೇನು ಹೋಗೇ ಇಲ್ಲ ಅರ್ಜುನ್ ಮತ್ತೆ ಶಿವ ಅವರೇ, ನಾನು ಹೇಳ್ತಿರೋದು ಇಲ್ಲೇ ಇದ್ದೀನಿ. ಓಕೆ, ಸೊ ನೋಡಿ, ಕೈಗಾರಿಕಾ ಸಮಾಜ ಯಾವ ರೀತಿ ಇರ್ಬೇಕು ಅಂತ ಕಾರ್ಲ್ ಮಾರ್ಕ್ಸ್ ಅವರು ವಾದವನ್ನ ಮಾಡಿದ್ರು ಅಂದ್ರೆ ಕಮ್ಯುನಿಸ್ಟ್ ಇರ್ಬೇಕು ಅಂತ. ಯಾಕಂದ್ರೆ ಕ್ಯಾಪಿಟಲಿಸಂ, ಬಂಡವಾಳಶಾಹಿ ಇದೆ ಅಲ್ಲ, ಅದು ಏನೂ ಇಲ್ಲ ಈ ಒಂದು ಕ್ಯಾಪಿಟಲಿಸಂ ಕಮ್ಯುನಿಸ್ಟ್ ಮುಂದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಅದೇ ರೀತಿಯಾಗಿ ಈ ಒಂದು ಪೊಲಿಟಿಕಲ್ ರೆವಲ್ಯೂಷನ್ಗೆ ಈ ಒಂದು ಕಮ್ಯುನಿಸ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ಅ ಸೋಷಿಯಲ್ ಎಕನಾಮಿಕ್ ರಿಲೇಷನ್ ಬಿಟ್ವೀನ್ ಪೀಪಲ್, ಸೊ ಅಂದ್ರೆ ಜನರ ಮತ್ತೆ ಈ ಒಂದು ಕ್ಯಾಪಿಟಲ್ ನಡುವೆ ಇರುವಂತ ಒಂದು ಪ್ರಮುಖವಾದ ಸಂಬಂಧವನ್ನ ಅರ್ಥೈಸುವಂತ ಪ್ರಮುಖವಾದ ಒಂದು ಸಮಾಜ ಯಾವ ರೀತಿ ಇರಬೇಕು ಅಂದ್ರೆ ಕಮ್ಯುನಿಸ್ಟ್ ಆಗಿರ್ಬೇಕು. ಓಕೆ, ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಕಮ್ಯುನಿಸ್ಟ್ ಆಗಿದೆ. ಹಾಯ್ ಚಾಂದ್ ಭಾಷಾ ಅವರೇ. ಸೊ ನೆಕ್ಸ್ಟ್ ನೋಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಿಸಲಾಗುತ್ತೆ. ಓಕೆ, ಸೊ ಯಾರ್ಯಾರು March 8 ಅಂತ ಹೇಳಿದಿರಾ, ಈ 2019 ಸಾಲಿನ ಥೀಮ್ ಹೇಳಿ, ಮುಂದೆ ಹೋಗಿದ್ದೀರಲ್ಲ ಸೊ ಅದಕ್ಕೋಸ್ಕರ ಥೀಮ್ ಹೇಳಿ. ಯಾರ್ಯಾರು March 8 ಅಂತ ಹೇಳಿದಿರಲ್ಲ ಮುಂಚೆನೆ, ನಾ ಕ್ವಶನ್ ಕೇಳೋಕ್ಕಿಂತ ಮುಂಚೆ, ಅವರೆಲ್ಲ ಈ ವರ್ಷದ ಥೀಮ್ ಹೇಳಿ. ಸರ್ಚ್ ಮಾಡಬೇಡಿ ಬೇರೆ ಕಡೆ, ನಿಮ್ಗೆ ಗೊತ್ತಿದ್ರೆ ಹೇಳಿ. ಓಕೆ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಯಾವಾಗ, ಮಹಿಳಾ ದಿನವನ್ನ ಯಾವಾಗ ಆಚರಿಸಲಾಗತ್ತೆ? March 8, March 22, April 8, April 22. ಓಕೆ, ಸೊ ಹೇಳ್ತೀರಾ? ಓಕೆ, March 8 ಸರಿಯಾದ ಉತ್ತರ. ಸೊ ಯಾಕೆ ಈ ಒಂದು ದಿನವನ್ನ ನಾವು ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂದ್ರೆ, 1917 ಏನಾಗತ್ತೆ ಅಂದ್ರೆ ಈ ಒಂದು ಪ್ರಮುಖವಾಗಿ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗತ್ತೆ. ಯಾವುದಕ್ಕೋಸ್ಕರ ಅಂದ್ರೆ ಬ್ರೆಡ್ ಅಂಡ್ ಪೀಸ್, ಇದಕ್ಕೋಸ್ಕರ ಸಂಡೇ ದಿನ ಫೆಬ್ರವರಿಯಲ್ಲಿ ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗತ್ತೆ. ಆ ಒಂದು ದಿನದಿಂದ ಅಂದ್ರೆ 1975 ಇಂಟರ್ನ್ಯಾಷನಲ್, ಯಾವಾಗಿಂದ 1975 ಇಂಟರ್ನ್ಯಾಷನಲ್ ವಿಮೆನ್ ಇಯರ್ ಅನ್ನಾಗಿ ಅದನ್ನ ಆಚರಣೆ ಮಾಡಲಾಯಿತು. ಸೊ ಆವಾಗಿನಿಂದ ಯುನೈಟೆಡ್ ಸ್ಟೇಟ್ಸ್ ಇದೆ ಅಲ್ಲ, ಈ ಒಂದು March 8 ಏನು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅಂತ ಅದು ಆಚರಣೆ ಮಾಡ್ತಾ ಬರ್ತಾ ಇದೆ. ಓಕೆ, ಸೊ ಅದೇ ರೀತಿಯಾಗಿ ಈ ಒಂದು 2019 ಸಾಲಿನ ಥೀಮ್ ಏನಾಗಿತ್ತು ಅಂತ ಯಾರಾದ್ರೂ ಹೇಳ್ತೀರಾ ಅರ್ಜುನ್ ಅವರು ಬಿಟ್ಟು? ಓಕೆ, ಸೊ ಸರಿಯಾಗಿದೆ. ಸೊ ಥಿಂಕ್ ಈಕ್ವಲ್ ಬಿಲ್ಡ್ ಸ್ಮಾರ್ಟ್ ಇನೋವೇಟ್ ಫಾರ್ ಚೇಂಜ್, ಅದೇ ರೀತಿಯಾಗಿ 2019 ಸಾಲಿನ ಕ್ಯಾಂಪೇನ್ ಆಗಿತ್ತು. ಯಾವ್ದ್ರ ಮೇಲೆ? ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಮೇಲೆ. ಆ ಕ್ಯಾಂಪೇನ್ ನ ಥೀಮ್ ಏನಾಗಿತ್ತು 2019 ಅಂತಾರಾಷ್ಟ್ರೀಯ ವಿಮೆನ್ ಡೇ ದಿನ ಒಂದು ಕ್ಯಾಂಪೇನ್ ಮಾಡಲಾಗಿತ್ತು. ಆ ಒಂದು ಅಂದ್ರೆ ವಿಮೆನ್ಸ್ ಡೇ ಮೇಲೆ ಕ್ಯಾಂಪೇನ್ ಮಾಡಲಾಗಿತ್ತು, ಆ ಕ್ಯಾಂಪೇನ್ ಥೀಮ್ ಏನಾಗಿತ್ತು? ಓಕೆ, ಸೊ ಆ ಕ್ಯಾಂಪೇನ್ ಥೀಮ್ ಏನಾಗಿತ್ತು ಅಂದ್ರೆ #balance for better. ಓಕೆ,
ಸೊ ನೆಕ್ಸ್ಟ್ ನೋಡಿ, ಭಾರತದ ಮಧ್ಯದಲ್ಲಿ ಯಾವ ಅಕ್ಷಾಂಶವು ಹಾದು ಹೋಗುತ್ತೆ? ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಇಕ್ವೇಟರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅಂಟಾರ್ಕ್ಟಿಕ್ ಸರ್ಕಲ್. ಸೊ ಹಾಗಾದ್ರೆ ಯಾವುದು ಭಾರತದ ಮಧ್ಯದಲ್ಲಿ ಅದು ಹಾದು ಹೋಗುತ್ತೆ? ಓಕೆ, ಸೊ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಇದು ಪ್ರಮುಖವಾಗಿ ಈ ಒಂದು ಲ್ಯಾಟಿಟ್ಯೂಡ್ ಅಥವಾ ಅಕ್ಷಾಂಶ ಇದೆ ಅಲ್ಲ, ಇದು ಪ್ರಮುಖವಾಗಿ ಭಾರತದ ಮಧ್ಯಭಾಗದಲ್ಲಿ ಇದು ಹಾದು ಹೋಗುವಂತದ್ದು. ಮತ್ತೆ ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನ ಏನಂತ ಕರೀತಾರೆ ಅಂದ್ರೆ ನಾರ್ದರ್ನ್ ಟ್ರಾಪಿಕ್ ಅಂತ ಕೂಡ ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನ ಕರೆಯಲಾಗತ್ತೆ. ಸೊ ಇದು ನಾರ್ತ್ ನ ಇಕ್ವೇಟರ್ ಬಳಿ ನಾರ್ತ್ ನಲ್ಲಿ ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನ ನಾವು ನೋಡ್ಬೋದಾಗಿದೆ. ಓಕೆ, ಸೊ ಭಾರತದ ಭೂಗಡಿಯ ಒಟ್ಟು ಉದ್ದ ಎಷ್ಟು? ಸೊ ಯಾರ್ಯಾರು 15,200 ಅಂತ ಹೇಳಿದಾರಾ? ಸೊ ಹಾಗಾದ್ರೆ ಆ 7 ದೇಶಗಳು ಯಾವ 7 ದೇಶಗಳೊಂದಿಗೆ ಗಡಿ ಹಂಚ್ಕೊಂಡಿದೀವಲ್ಲ, ಆ 7 ದೇಶಗಳ ಹೆಸರು ಹೇಳಿ. ಒಂದೊಂದೇ ಅಲ್ಲ, 7 ದೇಶಗಳು. ಸೊ ಭಾರತದ ಭೂಗಡಿಯ ಒಟ್ಟು ಉದ್ದ ಎಷ್ಟು? ಸೊ ನೋಡಿ, ಸರಿಯಾದ ಉತ್ತರ 15,200 ಕಿಲೋಮೀಟರ್ ಆಗಿದೆ. ಸೊ ಪ್ರಮುಖವಾಗಿ ಭಾರತ 7 ದೇಶಗಳೊಂದಿಗೆ ಈ ಒಂದು ಗಡಿ ರೇಖೆಯನ್ನ ಅದು ಹೊಂದತ್ತೆ. ಸೊ ಟೋಟಲ್ ಆಗಿ 15,200 ಕಿಲೋಮೀಟರ್ಗಳಷ್ಟು ಏನು ಕೋಸ್ಟ್ ಲೈನ್ ಮತ್ತೆ ಮೇನ್ ಲೈನ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದೆ. ಅದೇ ರೀತಿಯಾಗಿ ಅಂಡಮಾನ್ ಮತ್ತೆ ನಿಕೋಬಾರ್ ಗಳನ್ನ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಓಕೆ, ಸೊ ಹಾಗಾದ್ರೆ ಓಕೆ ಅಂತಾರಾಷ್ಟ್ರೀಯ ಗಡಿ ರೇಖೆಗಳು. ಸೊ ಟೋಟಲ್ ಆಗಿ ಒಟ್ಟು ಭೂ ಅಂದ್ರೆ ನೋಡಿ, ಒಟ್ಟು ಭೂಗಡಿ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಅಂದ್ರೆ 21,300 ಕಿಲೋಮೀಟರ್. ಅದರಲ್ಲಿ ಭೂಗಡಿ ಎಷ್ಟು ಅಂದ್ರೆ ಒಟ್ಟು ಗಡಿ ಪ್ರದೇಶ ಎಷ್ಟು ಅಂದ್ರೆ 21,300 ಕಿಲೋಮೀಟರ್ ಆಗಿದೆ. ಆಮೇಲೆ ಅದರಲ್ಲಿ ಭೂಗಡಿ ಎಷ್ಟು ಇದೆ ಅಂದ್ರೆ 15,200 ಕಿಲೋಮೀಟರ್ ಇದೆ. ಆಮೇಲೆ ಜಲಗಡಿ ಎಷ್ಟು ಇದೆ ಅಂದ್ರೆ 6,100 ಕಿಲೋಮೀಟರ್ ಇದೆ. ಅದೇ ರೀತಿಯಾಗಿ ಈ ಒಂದು ದ್ವೀಪಗಳನ್ನ ಅಂದ್ರೆ ಅಂಡಮಾನ್ ದ್ವೀಪಗಳನ್ನ ಒಳಗೊಂಡಂತಹ ಜಲಗಡಿ ಎಷ್ಟು ಇದೆ ಅಂದ್ರೆ 7,516.6 ಕಿಲೋಮೀಟರ್ಗಳನ್ನ ಒಳಗೊಂಡಿದೆ. ಓಕೆ, ಸೊ ಭಾರತದೊಂದಿಗೆ 7 ದೇಶಗಳು ಗಡಿ ಪ್ರದೇಶಗಳನ್ನ ಒಳಗೊಂಡಿದೆ. ಸೊ ವಾಯುವ್ಯದಲ್ಲಿ ಪಾಕಿಸ್ತಾನ್ ಮತ್ತೆ ಅಫ್ಘಾನಿಸ್ತಾನ್ ಎಲ್ಲಿ? ಓಕೆ, ವಾಯುವ್ಯದಲ್ಲಿ ಪಾಕಿಸ್ತಾನ್ ಮತ್ತೆ ಅಫ್ಘಾನಿಸ್ತಾನ್ ಇದೆ. ಉತ್ತರದಲ್ಲಿ ಚೀನಾ, ನೇಪಾಳ್ ಮತ್ತೆ ಭೂತಾನ್ ಇದೆ. ಅದೇ ರೀತಿಯಾಗಿ ಪೂರ್ವದಲ್ಲಿ ಮಯನ್ಮಾರ್ ಮತ್ತೆ ಬಾಂಗ್ಲಾದೇಶ್ ಇದೆ. ಓಕೆ, ಸೊ ಈ 7 ದೇಶಗಳೊಂದಿಗೆ ಭಾರತ ಗಡಿ ರೇಖೆಯನ್ನ ಒಳಗೊಂಡಿದೆ. ಸೊ ಇದ್ರ ಕುರಿತಾಗಿ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ. ಯಾಕಂದ್ರೆ ಯಾವ ದೇಶದೊಂದಿಗೆ ಎಷ್ಟು ಗಡಿ ಪ್ರದೇಶವನ್ನ ಒಳಗೊಂಡಿದೆ, ಅದೇ ರೀತಿಯಾಗಿ ಆ ಗಡಿ ರೇಖೆಯನ್ನ ಏನಂತ ಹೇಳ್ತೀವಿ, ಮತ್ತೆ ಯಾವ ಯಾವ ರಾಜ್ಯಗಳು ಈ ದೇಶಗಳೊಂದಿಗೆ ಗಡಿ ರೇಖೆಯನ್ನ ಒಳಗೊಂಡಿದೆ ಅಂತ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ. ಓಕೆ, ಸೊ ಭಾರತದೊಂದಿಗೆ ಭೂಗಡಿಯನ್ನ ಎಷ್ಟು ದೇಶಗಳು ಹಂಚಿಕೊಳ್ಳುತ್ತವೆ? ಸೊ 9 ದೇಶ, 6 ದೇಶ, 7 ದೇಶ, 8 ದೇಶ ಅಂತ ಇದೆ. ಓಕೆ, ಸರಿಯಾದ ಉತ್ತರ ಎಲ್ಲರೂ ಹೇಳ್ತೀರಾ ಅಂತ ಗೊತ್ತು. ಸೊ 7 ಸರಿಯಾದ ಉತ್ತರ. ಓಕೆ, ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುವ ಸ್ಟ್ರೈಪ್ ಆನ್ ವಾಟರ್ ಯಾವುದು? ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುವ ಸ್ಟ್ರೈಪ್ ಆನ್ ವಾಟರ್ ಯಾವುದು? ಪಾಕ್ ಜಲಸಂಧಿ, ಬೇರಿಂಗ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ ಮತ್ತೆ ಮಲಕ್ಕಾದ ಜಲಸಂಧಿ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸೊ ಸರಿಯಾದ ಉತ್ತರ ಎಲ್ಲರೂ ನೀಡಿದ್ದೀರಾ, ಆಲ್ಮೋಸ್ಟ್ ನೀಡಿದ್ದೀರಾ. ಸೊ ಸರಿಯಾದ ಉತ್ತರ ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವಂತಹ ಸ್ಟ್ರೈಪ್ ಆನ್ ವಾಟರ್ ಯಾವುದು ಅಂದ್ರೆ ಅದು ಪಾಕ್ ಜಲಸಂಧಿ ಆಗಿದೆ. ಸೊ ಇದು ಪ್ರಮುಖವಾಗಿ ಎಲ್ಲಿ ಅಂದ್ರೆ ತಮಿಳ್ನಾಡು ಸ್ಟೇಟ್ನಲ್ಲಿ. ಸೊ ತಮಿಳ್ನಾಡು ಸ್ಟೇಟ್ ಅಂದ್ರೆ ಭಾರತದ ತಮಿಳ್ನಾಡು ಸ್ಟೇಟ್ನಲ್ಲಿ ಮತ್ತೆ ಮನ್ನಾರ್ ಡಿಸ್ಟಿಕ್ ಆಫ್ ನಾರ್ದರ್ನ್ ಪ್ರಾವಿನ್ಸ್ ಆಫ್ ಏನು ಶ್ರೀಲಂಕಾದಲ್ಲಿ ಪ್ರಮುಖವಾಗಿ ಈ ಒಂದು ಗಡಿ ರೇಖೆಯನ್ನ ನಾವು ನೋಡಬಹುದಾಗಿದೆ. ಇದು ಪ್ರಮುಖವಾಗಿ ಯಾವುದನ್ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ಬೆಂಗಾಲ್ ಅನ್ನ ಮತ್ತೆ ಅದೇ ರೀತಿಯಾಗಿ ಈ ಒಂದು ಬೆಂಗಾಲ್ ನಾರ್ತ್ ಈಸ್ಟ್ ನಲ್ಲಿ ಮತ್ತೆ ಪಾಕ್ ಬೇ ಅನ್ನ ಸೌತ್ ಈಸ್ಟ್ ನಲ್ಲಿ ಇದು ಕನೆಕ್ಟ್ ಮಾಡುತ್ತೆ. ಯಾವುದು ಅಂದ್ರೆ ಪಾಕ್ ಜಲಸಂಧಿ ಆಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಬೇರಿಂಗ್ ಜಲಸಂಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತೀರಾ?
ಓಕೆ ಸೊ ನೋಡಿ ಓಕೆ ಸರಿಯಾದ ಉತ್ತರ ನೋಡಿ ಬೇರಿಂಗ್ ಜಲಸಂಧಿ ಇದೆ ಅಲ್ಲ ಇದು ಪ್ರಮುಖವಾಗಿ ಪೆಸಿಫಿಕ್ ನಲ್ಲಿ ಇರುವಂತಹ ಸ್ಟ್ರೇಟ್ ಆಫ್ ಪೆಸಿಫಿಕ್ ನಲ್ಲಿ ಇರುವಂತಹ ಒಂದು ಸ್ಟ್ರೇಟ್ ಆಗಿದೆ ಅಂದ್ರೆ ಜಲಸಂಧಿ ಆಗಿದೆ ಇದು ಇದೆ ಅಲ್ಲ ಪ್ರಮುಖವಾಗಿ ಯಾವುದನ್ನ ಅಂದ್ರೆ ರಷ್ಯಾ ಅನ್ನ ಮತ್ತೆ ಅಲಾಸ್ಕಾ ಅನ್ನ ಅಲಾಸ್ಕಾ ರಷ್ಯಾ ಅಲಾಸ್ಕಾ ಅದೇ ರೀತಿಯಾಗಿ ಈ ಒಂದು ಆರ್ಕ್ಟಿಕ್ ಸರ್ಕಲ್ ಅನ್ನ ರಷ್ಯಾ ಅಮೆರಿಕಾ ರಷ್ಯಾ ಅಲಾಸ್ಕಾ ಮತ್ತೆ ಆರ್ಕ್ಟಿಕ್ ಸರ್ಕಲ್ ಅನ್ನ ಇದು ಸ್ಲೈಟ್ ಆಗಿ ಬೇರ್ಪಡಿಸುವಂತ ಒಂದು ಜಲಸಂಧಿ ಯಾವುದು ಅಂದ್ರೆ ಅದು ಬೇರಿಂಗ್ ಜಲಸಂಧಿ ಆಗಿದೆ. ಓಕೆ ಸೊ ಇದರ ಮೇನ್ ಕಂಟ್ರೀಸ್ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ರಷ್ಯಾ ಆಗಿದೆ. ಓಕೆ ನೆಕ್ಸ್ಟ್ ನೋಡಿ ಜಿಬ್ರಾಲ್ಟರ್ ಜಲಸಂಧಿ ಯಾವುದಕ್ಕೆ ಸಂಬಂಧಿಸಿದೆ ಜಿಬ್ರಾಲ್ಟರ್ ಜಲಸಂಧಿ ಯಾವುದಕ್ಕೆ ಸಂಬಂಧಿಸಿದೆ ಹಾಯ್ ನವೀನ್ ಅವರೇ ಓಕೆ ಸೊ ನೋಡಿ ಜಿಬ್ರಾಲ್ಟರ್ ಜಲಸಂಧಿ ಇದೆ ಅಲ್ಲ ಇದೊಂದು ನ್ಯಾರೋ ಸ್ಟ್ರೇಟ್ ಅಂದ್ರೆ ತುಂಬಾನೇ ಹತ್ತಿ ಆದಂತ ಒಂದು ಜಲಸಂಧಿ ಆಗಿದೆ. ಸೊ ಇದು ಯಾವುದನ್ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ಹಾಯ್ ಗಿರೀಶ್ ಅವರೇ ಇದು ಯಾವುದನ್ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ಅಂಟ್ಲಾಂಟಿಕ್ ಓಷಿಯನ್ ಅನ್ನ ಅಂಟ್ಲಾಂಟಿಕ್ ಓಷಿಯನ್ ಅನ್ನ ಮತ್ತೆ ಮೆಡಿಟರೇನಿಯನ್ ಸೀಯನ್ನ ಇದು ಪ್ರಮುಖವಾಗಿ ಏನು ಇದು ಕನೆಕ್ಟ್ ಮಾಡುತ್ತೆ ಅಂದ್ರೆ ಅಂಟ್ಲಾಂಟಿಕ್ ಓಷನ್ಗೆ ಮತ್ತೆ ಮೆಡಿಟರೇನಿಯನ್ಗೆ ಇದು ಕನೆಕ್ಟ್ ಮಾಡುತ್ತೆ. ಅದೇ ರೀತಿಯಾಗಿ ಜಿಬ್ರಾಲ್ಟರ್ ಪೆನಿಸುವೆಲಾ ಇದು ಇದೆ ಅಲ್ಲ ಸ್ಪೇನ್ ಮತ್ತು ಯುರೋಪ್ ಅನ್ನ ಮೊರೊಕೋದಿಂದ ಸಪರೇಟ್ ಮಾಡುವಂತಹ ಒಂದು ಜಲಸಂಧಿ ಯಾವುದು ಅಂದ್ರೆ ಜಿಬ್ರಾಲ್ಟರ್ ಜಲಸಂಧಿ ಆಗಿದೆ. ಓಕೆ ಸೊ ನೆಕ್ಸ್ಟ್ ನೋಡಿ ಮಲಕ್ಕಾದ ಜಲಸಂಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಹಾಯ್ ಅನ್ನಪೂರ್ಣ ಅವರೇ ಸೊ ಮಲಕ್ಕಾದ ಸ್ಟ್ರೇಟ್ ಆಫ್ ಮಲಕ್ಕಾ ಸೊ ಸ್ಟ್ರೇಟ್ ಆಫ್ ಮಲಕ್ಕಾ ಇದೆ ಅಲ್ಲ ಇದು ಪ್ರಮುಖವಾಗಿ ಇದು ಕೂಡ ನ್ಯಾರೋ ಸ್ಟ್ರೇಟ್ ಆಗಿದೆ. ಸೊ ಇದು ಇದೆಯಲ್ಲ ಮಲಾಯ ಪೆನಿಸುಲಾ ಮತ್ತೆ ಇಂಡೋನೇಷ್ಯಾ ಐಲ್ಯಾಂಡ್ ನಲ್ಲಿ ಇಂಡೋನೇಷ್ಯಾದ ಐಲ್ಯಾಂಡ್ ಆಗಿರುವಂತಹ ಸುಮಾತ್ರದಲ್ಲಿ ಈ ಒಂದು ಮಲಕ್ಕಾದ ಜಲಸಂಧಿಯನ್ನ ನಾವು ನೋಡ್ಬೋದು. ಸೊ ಮೇ ಬಿ ಕೇಳಿದ್ರೆ ಕೇಳ್ಬಹುದು ಅದಕ್ಕೆ ಸುಮ್ಮನೆ ನಿಮ್ಗೆ ಮಾಹಿತಿಯನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ ಈಸ್ಟರ್ನ್ ಘಾಟ್ಸ್ ಅತಿ ಎತ್ತರದ ಶಿಖರ ಯಾವುದು ಈಸ್ಟರ್ನ್ ಘಾಟ್ ನಲ್ಲಿ ಇರುವಂತಹ ಅತಿ ಎತ್ತರದ ಶಿಖರ ಯಾವುದು ಅನೈಮುಡಿ ಮಹೇಂದ್ರಗಿರಿ ಕಾಂಚನಜುಂಗಾ ಖಾಸಿ ಸೊ ಸರಿಯಾಗಿ ಕ್ವಶನ್ ಅನ್ನ ನೋಡಿ ಈಸ್ಟರ್ನ್ ಘಾಟ್ ಅಂತ ಹೇಳಿರೋದು ವೆಸ್ಟರ್ನ್ ಘಾಟ್ ಅಲ್ಲ ಓಕೆ ಸೊ ಸರಿಯಾದ ಉತ್ತರ ಇದೆಲ್ಲ ಆಪ್ಷನ್ ಬಿ ಆಗಿದೆ ಅದಕ್ಕೆ ನಿಮ್ಗೆ ಕ್ವಶನ್ ನೋಡಿ ಅಂತ ಹೇಳಿದ್ದು. ಸೊ ಇದು ಇದೆಯಲ್ಲ ಏನು ಈಸ್ಟರ್ನ್ ಘಾಟ್ ಅಂತ ಕೇಳಿದ್ದು ಅದಕ್ಕೋಸ್ಕರ ಸರಿಯಾದ ಉತ್ತರ ಇದೆ ಅಲ್ಲ ಅದು ಮಹೇಂದ್ರಗಿರಿ ಆಗಿದೆ. ಸೊ ಮಹೇಂದ್ರಗಿರಿ ಇದೆಲ್ಲ ಮೌಂಟೇನ್ ಪೀಕ್ ಮಹೇಂದ್ರಗಿರಿ ಮೌಂಟೇನ್ ಪೀಕ್ ಇದೆಯಲ್ಲ ಇದು ಪ್ರಮುಖವಾಗಿ ಅತಿ ಎತ್ತರದ ಶಿಖರ ಆಗಿದೆ ಎಲ್ಲಿ ಅಂದ್ರೆ ಈ ಒಂದು ಈಸ್ಟರ್ನ್ ಘಾಟ್ ನಲ್ಲಿ. ಸೊ ಇದನ್ನ ನಾವು ಎಲ್ಲಿ ನೋಡಬಹುದು ಅಂದ್ರೆ ಈ ಒಂದು ಗಜಪತಿ ಡಿಸ್ಟ್ರಿಕ್ಟ್ ಆಫ್ ಈ ಒಂದು ಒಡಿಸ್ಸಾದಲ್ಲಿ ಗಜಪತಿ ಡಿಸ್ಟ್ರಿಕ್ಟ್ ಆಫ್ ಒಡಿಸ್ಸಾದಲ್ಲಿ ಈ ಒಂದು ಮಹೇಂದ್ರಗಿರಿ ಮೌಂಟೇನ್ ಪೀಕ್ ಅನ್ನ ನಾವು ನೋಡ್ಬೋದು. ಇದು ಪ್ರಮುಖವಾಗಿ ಎಲ್ಲಿ ಇದೆ ಅಂದ್ರೆ ಈಸ್ಟರ್ನ್ ಘಾಟ್ ನಲ್ಲಿ ಇದೆ. ಓಕೆ ಸೊ ಹಾಗಾದ್ರೆ ವೆಸ್ಟರ್ನ್ ಘಾಟ್ ನ ಅತಿ ಎತ್ತರದ ಶಿಖರ ಯಾವುದು ಓಕೆ ಸೊ ವೆಸ್ಟರ್ನ್ ಘಾಟ್ ನ ಅತಿ ಎತ್ತರದ ಪೀಕ್ ಯಾವುದು ಅಂದ್ರೆ ಅದು ಅನೈಮುಡಿ ಆಗಿದೆ. ಸೊ ಅನೈಮುಡಿ ಇದೆಯಲ್ಲ ಅದು ವೆಸ್ಟರ್ನ್ ಘಾಟ್ ನ ಅತಿ ಎತ್ತರದ ಒಂದು ಇದಾಗಿದೆ. ಸೊ ಇದು ಸುಮಾರು 2695 ಕಿಲೋಮೀಟರ್ ಗಳ ಒಂದು ಲಿಫ್ಟ್ ಅನ್ನ ಎತ್ತರವನ್ನ ನಾವು ನೋಡ್ಬೋದು ವೆಸ್ಟರ್ನ್ ಘಾಟ್ ನಲ್ಲಿ ಇರುವಂತದ್ದು. ಎಲ್ಲಿ ಇದೆ ಅಂದ್ರೆ ಅನ್ನಮುಡೈ ಯಾವ ರಾಜ್ಯದಲ್ಲಿದೆ ಅನ್ನಮುಡೈ ಓಕೆ ಸರಿಯಾದ ಉತ್ತರ ಕೇರಳ. ಸೊ ನೋಡಿ ಕೇರಳದ ಒಂದು ಕೇರಳದಲ್ಲಿ ಈ ಒಂದು ವೆಸ್ಟರ್ನ್ ಘಾಟ್ ನ ಅತಿ ಎತ್ತರದ ಪೀಕ್ ಆಗಿರುವಂತಹ ಅಣೈಮುಡೆಯನ್ನ ನೋಡ್ಬೋದು. ಅದೇ ರೀತಿಯಾಗಿ ಈಸ್ಟರ್ನ್ ಘಾಟ್ ನ ಅತಿ ಎತ್ತರದ ಶಿಖರ ಯಾವುದು ಮಹೇಂದ್ರಗಿರಿ ಆಗಿದೆ. ಓಕೆ ಅದನ್ನ ಒಡಿಸಾದಲ್ಲಿ ನೋಡ್ಬೋದು. ಸೊ ಈ ಕೆಳಗಿನ ಯಾವ ಸರೋವರಗಳಲ್ಲಿ ಉಪ್ಪಿನ ನೀರಿನ ಸರೋವರವಿದೆ ಯಾವುದನ್ನ ಉಪ್ಪಿನ ನೀರಿನ ಸರೋವರ ಅಂತ ಹೇಳ್ತೀವಿ ಗೋವಿಂದ ಸಾಗರ ಸರೋವರ ಉಲಾರ್ ಸರೋವರ ಸಾಂಬಾರ್ ಸರೋವರ ದಾಲ್ ಸರೋವರ ಅಂತ ಇದೆ. ಸೊ ಹಾಯ್ ಹರ್ಷ ಅವರೇ ಹಾಯ್ ನಿರ್ಮಲಾ ಅವರೇ ಓಕೆ ಸೊ ಸರಿಯಾದ ಉತ್ತರ ಕರೆಕ್ಟ್ ಆಗಿ ಹೇಳಿದ್ದೀರಾ. ಸೊ ಸರಿಯಾದ ಉತ್ತರ ಸಾಂಬಾರ್ ಸರೋವರ. ಸೊ ಸಾಂಬಾರ್ ಸರೋವರ ಇದೆಯಲ್ಲ ಇದು ಏನು ಸಾಲ್ಟ್ ವಾಟರ್ ಲೇಕ್ ಅಂತ ಹೇಳ್ತಾರೆ ಯಾವ್ದನ್ನ ಸಾಂಬಾರ್ ಸರೋವರವನ್ನ ಇದು ಎಲ್ಲಿದೆ ಅಂದ್ರೆ ರಾಜಸ್ಥಾನದಲ್ಲಿದೆ. ಎಲ್ಲಿ
ರಾಜಸ್ಥಾನದಲ್ಲಿ ಈ ಒಂದು ಸರೋವರವನ್ನ ನಾವು ನೋಡ್ಬೋದು. ಇದು ಏನು ಅತಿ ಹೆಚ್ಚಾದ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಯಾವುದಕ್ಕೋಸ್ಕರ? ಸಾಲ್ಟ್ ಲೇಕ್ ಭಾರತದಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಇರುವಂತ ಒಂದು ಸಲೈನ್ ಪ್ರಮಾಣ ಅಂದ್ರೆ ಉಪ್ಪಿನ ಪ್ರಮಾಣ ತುಂಬಾನೇ ಅಧಿಕವಾಗಿ, ವೆಟ್ಲ್ಯಾಂಡ್ಗಳಲ್ಲಿಯೂ ಕೂಡ ಇದರ ಒಂದು ಉಪ್ಪಿನ ಪ್ರಮಾಣವನ್ನ ನಾವು ನೋಡ್ಬೋದು. ಸೊ ಉಪ್ಪಿನ ಪ್ರಮಾಣ ಯಾವ ರೀತಿಯಾಗಿ ವೆಟ್ಲ್ಯಾಂಡ್ ನಲ್ಲಿ ಕಾಣಿಸುತ್ತೆ ಅಂದ್ರೆ, ಸೊ ಭೂಮಿಯ ಮೇಲೆ ಬಿಳಿ ಬಿಳಿ ಆಗಿ ಮೂಡಿರುತ್ತಲ್ಲ, ಸೊ ಅದು ಉಪ್ಪಿನ ಪ್ರಮಾಣವನ್ನ ಸಾಲ್ಟ್ ನ ಪ್ರಮಾಣವನ್ನ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಇರುವುದು. ಓಕೆ, ಸೊ ಅದೇ ರೀತಿಯಾಗಿ ಈ ಒಂದು ರಾಮ್ಸಾರ್ ಸೈಟ್ ನಲ್ಲಿಯೂ ಕೂಡ ಈ ಒಂದು ಸರೋವರ ಬರುತ್ತೆ. ಮತ್ತೆ ಪಿಂಕ್ ಫ್ಲೆಮಿಂಗೋ ಇರುತ್ತಲ್ಲ, ಸೊ ಪಿಂಕ್ ಫ್ಲೆಮಿಂಗೋ ಮತ್ತೆ ವಾಟರ್ ಫಾಲೋ ಬರ್ಡ್ಸ್ ಇದೆ ಅಲ್ಲ, ಅದು ಪ್ರಮುಖವಾಗಿ ಇಲ್ಲಿನ ಒಂದು ರಾಮ್ಸಾರ್ ಸೈಟ್ ನಲ್ಲಿ ನೋಡಬಹುದಾದಂತಹ ಪ್ರಮುಖ ಪಕ್ಷಿಗಳು ಆಗಿದೆ. ಹಾಯ್ ಪುಷ್ಪ ಅವರೇ, ಹಾಯ್ ಸುರೇಖ ಅವರೇ, ಹಾಯ್ ರಾಜ್ಗುರು, ಮಂಜು ಅವರೇ, ಬಾಸು ಅವರೇ, ಆಮೇಲೆ ಗಂಡಿಗೌಡರ್ ಅವರೇ, ಪ್ರಮೋದ್ ಅವರೇ, ಸಂತೋಷ್ ಅವರೇ, ಶಿವಾನಂದ್ ಮತ್ತೆ ಬಸಮ್ಮ ಅವರೇ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ತನ್ನ ನಾಗರಿಕರಿಗೆ ಸಾರ್ವತ್ರಿಕ ಮತದಾನದ ಹಕ್ಕು ನೀಡಿದ ಮೊದಲ ದೇಶ ಯಾವುದು? ಓಕೆ, ಒಂದ್ ನಿಮಿಷ. ಸೊ ಹಾಗಾದ್ರೆ ಈ ಒಂದು ಉಲಾರ್ ಸರೋವರ ಯಾವುದಕ್ಕೆ ಸಂಬಂಧಪಟ್ಟಿದೆ? ಉಲಾರ್ ಸರೋವರ, ಸೊ ವೆಲ್ಕಮ್ ನ್ಯೂ ಆಗಿ ಜಾಯಿನ್ ಮಾಡಿದ್ದಕ್ಕೆ, ಸೊ ಎಲ್ಲರಿಗೂ ವೆಲ್ಕಮ್ ಕ್ಲಾಸ್ಗೆ. ಓಕೆ, ಸೊ ಉಲಾರ್ ಸರೋವರ ಇದೆ ಅಲ್ಲ, ಅದು ಪ್ರಮುಖವಾಗಿ ಫ್ರೆಶ್ ವಾಟರ್ ಲೇಕ್ ಅಂತ ಆಗುತ್ತೆ. ಸೊ ಉಲಾರ್ ಸರೋವರ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂದ್ರೆ ಅದು ಉಲಾರ್ ಸರೋವರ ಆಗಿದೆ. ಸೊ ಪ್ರಮುಖವಾಗಿ ಇದನ್ನ ಬಂಡಿಪುರ್ ಡಿಸ್ಟ್ರಿಕ್ಟ್ ಇನ್ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಉಲಾರ್ ಸರೋವರವನ್ನ ನಾವು ನೋಡ್ಬೋದು. ಯಾವುದು ಅಂದ್ರೆ ಬಂಡಿಪೋರಾ ಅನ್ನುವಂತ ಡಿಸ್ಟ್ರಿಕ್ಟ್ ನಲ್ಲಿ. ಓಕೆ, ಬಂಡಿಪೋರಾ ಇದೆಲ್ಲ ಅದು ಪ್ರಮುಖವಾಗಿ ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಹಾಯ್ ಗೋನಿ ಅವರೇ, ಹಾಯ್ ಯೋಯೋ ಗೋನಿ ಅವರೇ. ಅದೇ ರೀತಿಯಾಗಿ ಗೋವಿಂದ ಸಾಗರ ಸರೋವರ ಕುರಿತಾಗಿ ಹೇಳ್ತೀರಾ, ಲೇಕ್ ಕುರಿತಾಗಿ ಗೋವಿಂದ ಸಾಗರ. ಹಾಯ್ ಗಿರೀಶ್ ಅವರೇ, ಗೋವಿಂದ ಸಾಗರ ಸರೋವರ ಅದರ ಕುರಿತಾಗಿ ಏನಾದ್ರೂ ಇನ್ಫಾರ್ಮೇಶನ್ ಹೇಳ್ತೀರಾ? ಓಕೆ, ಸೊ ನೋಡಿ, ಗೋವಿಂದ ಸಾಗರ ಸರೋವರ ಇದೆ ಅಲ್ಲ, ಇದು ಮ್ಯಾನ್ ಮೇಡ್ ಸರೋವರವಾಗಿದೆ. ಅಂದ್ರೆ ಮನುಷ್ಯನಿಂದ ನಿರ್ಮಿಸಲ್ಪಟ್ಟ, ಅಂದ್ರೆ ಉಳಿದದ್ದೆಲ್ಲ ನ್ಯಾಚುರಲ್ ಆಗಿ ಆಗಿರುವಂತ ಒಂದು ಸರೋವರವಾದ್ರೆ ಈ ಗೋವಿಂದ ಸಾಗರ ಸರೋವರ ಇದೆ ಅಲ್ಲ, ಇದು ಮ್ಯಾನ್ ಮೇಡ್ ರಿಸರ್ವೇರ್ ಅಂತ ಇದನ್ನ ಕರೆಯಲಾಗುತ್ತೆ. ಇದು ಎಲ್ಲಿದೆ ಅಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ನಾವು ಇದನ್ನ ನೋಡ್ಬೋದು. ಇದು ಪ್ರಮುಖವಾಗಿ ಈ ಒಂದು ಬಾಕ್ರಾ ಡ್ಯಾಮ್ ಹತ್ರ ಇದನ್ನ ಇದು ಫಾರ್ಮ್ ಆಗಿದೆ. ಯಾವುದು ಅಂದ್ರೆ ಗೋವಿಂದ ಸಾಗರ ಸರೋವರ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ. ಅದೇ ರೀತಿಯಾಗಿ ಈ ಒಂದು ದಾಲ್ ಸರೋವರ ಕುರಿತಾಗಿ ಹೇಳ್ತೀರಾ, ದಾಲ್ ಸರೋವರ ಎಲ್ಲಿದೆ ಅಂತ ಹೇಳ್ತೀರಾ? ಓಕೆ, ಸರಿಯಾಗಿದೆ. ಸೊ ಶ್ರೀನಗರದಲ್ಲಿ ಈ ಒಂದು ದಾಲ್ ಸರೋವರವನ್ನ ನೋಡ್ಬೋದು. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನಾವು ಈ ಒಂದು ದಾಲ್ ಸರೋವರವನ್ನ ನೋಡ್ಬೋದು. ಈ ಒಂದು ಲೇಕ್ ಅನ್ನ ಲೇಕ್ ಆಫ್ ಫ್ಲವರ್ ಅಂತ ಕೂಡ ಕರೆಯಲಾಗತ್ತೆ. ಏನನ್ನ ಲೇಕ್ ಆಫ್ ಫ್ಲವರ್ ಅಂತ ಕೂಡ ದಾಲ್ ಸರೋವರವನ್ನ ಹೇಳಲಾಗತ್ತೆ. ಮತ್ತೆ ಜೆವೆಲ್ ಇನ್ ದಿ ಕ್ರೌನ್ ಆಫ್ ಕಾಶ್ಮೀರ್, ಏನಂತ ಜೆವೆಲ್ ಇನ್ ದಿ ಕ್ರೌನ್ ಆಫ್ ಕಾಶ್ಮೀರ್ ಅಂದ್ರೆ ಕಾಶ್ಮೀರದ ಒಂದು ಕಿರೀಟದಲ್ಲಿ ಇರುವಂತಹ ಒಂದು ಏನು ಜಮ್ ಅಂತ ಆ ರೀತಿಯಾಗಿ ಇದನ್ನ ಕರೆಯಲಾಗತ್ತೆ. ಯಾವ್ದಂದ್ರೆ ಒಡವೆ ಅಂತ. ಓಕೆ, ಸೊ ದಾಲ್ ಸರೋವರವನ್ನ ಕರೆಯಲಾಗತ್ತೆ. ಅದೇ ರೀತಿಯಾಗಿ ಶ್ರೀನಗರ್ಸ್ ಜೆವೆಲ್ ಅಂತ ಕೂಡ ಇದನ್ನ ಕರೆಯಲಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ತನ್ನ ನಾಗರಿಕರಿಗೆ ಸಾರ್ವತ್ರಿಕ ಮತದಾನದ ಹಕ್ಕು ನೀಡಿದ ಮೊದಲ ದೇಶ ಯಾವುದು? ಫ್ರಾನ್ಸ್, ಗ್ರೇಟ್ ಬ್ರಿಟನ್, ನ್ಯೂಜಿಲ್ಯಾಂಡ್ ಮತ್ತೆ ರಷ್ಯಾ ಅಂತ ಇದೆ. ಹಾಯ್ ಸಂಜೀವ್ ಅವರೇ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಸೊ ಮೊದಲು ಮತದಾನದ ಹಕ್ಕು ನೀಡಿದ ದೇಶ ಯಾವುದು? ಓಕೆ ನೋಡಿ, ಸರಿಯಾದ ಉತ್ತರ ಇದೆ ಅಲ್ಲ, ನ್ಯೂಜಿಲ್ಯಾಂಡ್ ಆಗಿದೆ. ನ್ಯೂಜಿಲ್ಯಾಂಡ್ ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಫಸ್ಟ್ ಪೊಲಿಟಿಕಲ್ ಎಂಟಿಟಿ ಅಂದ್ರೆ ಈ ಒಂದು ಸಾರ್ವತ್ರಿಕ ಮತದಾನದ ಹಕ್ಕನ್ನ ನೀಡಿದಂತಹ ಮೊದಲ ದೇಶ ಯಾವುದು ಅಂದ್ರೆ ನ್ಯೂಜಿಲ್ಯಾಂಡ್ ಆಗಿದೆ. ತನ್ನ ಒಂದು ಪಾಪ್ಯುಲೇಷನ್ಗೆ ಈ ಒಂದು ಹಕ್ಕನ್ನ ನೀಡಿದ್ದು ಯಾವುದು ಅಂದ್ರೆ ನ್ಯೂಜಿಲ್ಯಾಂಡ್ ಆಗಿದೆ. 1893ರಲ್ಲಿ ಈ ಒಂದು ಹಕ್ಕನ್ನ ನೀಡಿತು. ಸೊ ಮತ್ತೆ ಯಾರು 22 ಹೇಳಿದಿರಾ, ನಾನು ಕನ್ಸಿಡರ್ ಮಾಡಲ್ಲ. ಓಕೆ, ಮತ್ತೆ ಅದೇ ರೀತಿಯಾಗಿ ಭಾರತದಲ್ಲಿ ಯಾವಾಗ ನಮಗೆ ಈ ಒಂದು
ಸಾರ್ವತ್ರಿಕ ಮತದಾನದ ಹಕ್ಕನ್ನ ನೀಡಲಾಯಿತು. ಸೊ ಸಾರ್ವತ್ರಿಕ ಮತದಾನದ ಹಕ್ಕನ್ನ ಯಾವಾಗ ಭಾರತದಲ್ಲಿ ನಮ್ಗೆ ನೀಡಲಾಯಿತು? ಓಕೆ, ಸೊ ಸರಿಯಾದ ಉತ್ತರ 1951-52 ಎರಡು ಕನ್ಸಿಡರ್ ಮಾಡ್ಬೋದು. ಸೊ ಯಾವಾಗ ಈ ಒಂದು ಭಾರತದಲ್ಲಿ ಜನರಲ್ ಇಲೆಕ್ಷನ್ ಆಗತ್ತಲ್ಲ 1951-52 ಈ ಒಂದು ಯೂನಿವರ್ಸಲ್ ಸರ್ಫೇಸ್ ಫಾರ್ ಆಲ್ ಅಡಲ್ಟ್ ಸಿಟಿಜನ್ ಅಂದ್ರೆ ಸಾರ್ವತ್ರಿಕ ಮತದಾನದ ಹಕ್ಕನ್ನ 1951-52 ಇದನ್ನ ನೀಡಲಾಯಿತು. ಯಾವಾಗ ಅಂದ್ರೆ ಮೊದಲ ಒಂದು ಜನರಲ್ ಇಲೆಕ್ಷನ್ ನಲ್ಲಿ ಈ ಒಂದು ಹಕ್ಕನ್ನ ಭಾರತೀಯ ನಾಗರಿಕರಿಗೆ ನೀಡಲಾಯಿತು. ಮೊದಲು ಇತ್ತಲ್ಲ ಈ ಒಂದು ಮತದಾನದ ವಯಸ್ಸು 21 ವರ್ಷ ಇತ್ತು. ಆಮೇಲೆ 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮಾಡಿದ ನಂತರ ಆಮೇಲೆ ಈ ಒಂದು ಮತದಾನದ ಹಕ್ಕನ್ನ 18 ವರ್ಷಗಳಿಗೆ ಇಳಿಸಲಾಯಿತು. ಸೊ ಆಮೇಲೆ ಈ ಒಂದು ಯಾವಾಗ ಅಂದ್ರೆ ಆರ್ಟಿಕಲ್ 326 ಪ್ರಕಾರ ಈ ಒಂದು ಮತದಾನದ ನೀಡುವಂತಹ ಅಂದ್ರೆ ಯಾರು ಯಾರು ವಯಸ್ಕರಾಗಿರ್ತಾರೆ ಅವರಿಗೆ ಮತದಾನ ಮಾಡುವಂತಹ ಒಂದು ಏನು ಹಕ್ಕನ್ನ ನೀಡಲಾಯಿತು. ಯಾವಾಗ ಅಂದ್ರೆ 326ನೇ ಆರ್ಟಿಕಲ್ ಮೂಲಕ. ಆಮೇಲೆ 61ನೇ ಸಂವಿಧಾನ ತಿದ್ದುಪಡಿ ಆದ ಮೇಲೆ ಸೊ 28 ಮಾರ್ಚ್ 1989 ಈ ಒಂದು ಅಮೆಂಡ್ಮೆಂಟ್ ಇಫೆಕ್ಟಿವ್ ಆಗಿ ಬಂತು. ಓಕೆ, ಸೊ ಹಾಯ್ ಅನಿತಾ ಅವರೇ, 88 ಕರೆಕ್ಟ್ ಇದೆ, ಆದ್ರೆ ಅದು ಅಸ್ತಿತ್ವಕ್ಕೆ ಬಂದದ್ದು ಅಥವಾ ಇಫೆಕ್ಟಿವ್ಗೆ ಬಂದಿದ್ದು 28 ಮಾರ್ಚ್ 1989. ಓಕೆ, ಭಾರತೀಯ ಸಂವಿಧಾನದಲ್ಲಿ ಎಷ್ಟು ನಿಗದಿತ ಭಾಷೆಗಳಿದೆ? ಸೊ 22 ಹೇಳಿದವರು 22 ಭಾಷೆಗಳನ್ನ ಹೇಳ್ಬಹುದು. ಓಕೆ, ಮತದಾನದ ದಿನ ಹೇಳಿಲ್ಲ ನಾವು. ನಾನು ಈ ಒಂದು 61ನೇ ಸಂವಿಧಾನ ತಿದ್ದುಪಡಿ ಅದು ಇಫೆಕ್ಟಿವ್ಗೆ ಬಂದಿದ್ದು ಅಂತ ಹೇಳಿದ್ದು ನಾನು, ಅಂದ್ರೆ ಇದು ಮತದಾನದ ದಿನ ಅಂತ ಹೇಳಿಲ್ಲ ನಾನು. ಮತದಾನದ ದಿನ ಜನವರಿ 25 ಕರೆಕ್ಟ್ ಇದೆ, ಆದ್ರೆ ನಾನು ಹೇಳಿದ್ದು ಪ್ರಮುಖವಾಗಿ ಯಾವುದನ್ನ ಅಂದ್ರೆ ಆ ಸಂವಿಧಾನ ತಿದ್ದುಪಡಿ ಜಾರಿಗೆ ಇಫೆಕ್ಟಿವ್ಗೆ ಬಂದಿತ್ತು. ಓಕೆ, ಸೊ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ನಿಗದಿತ ಭಾಷೆಗಳಿದೆ? ಸರಿಯಾದ ಉತ್ತರ 22 ಭಾಷೆಗಳಿದೆ. ಸೊ ಇದನ್ನ ಯಾವ ಒಂದು ಶೆಡ್ಯೂಲ್ ನಲ್ಲಿ ಹೇಳಲಾಗಿದೆ? ಯಾವ ಒಂದು ಶೆಡ್ಯೂಲ್ ನಲ್ಲಿ ಈ ಒಂದು ಭಾಷೆಗಳನ್ನ ನಾವು ನೋಡ್ಬೋದು? ಓಕೆ, ಸರಿಯಾದ ಉತ್ತರ 8ನೇ ಶೆಡ್ಯೂಲ್ ನಲ್ಲಿ ನಾವು ನೋಡ್ಬೋದು. ಸೊ ಮೊದಲು ಇದ್ದಂತಹ ಮೂಲ ಭಾಷೆಗಳು ಎಷ್ಟು? ಸೊ ಇವಾಗ 22 ಇದೆ, ಮೊದಲು ಎಷ್ಟಿತ್ತು? ಓಕೆ, ಸರಿಯಾದ ಉತ್ತರ 14 ಮೊದಲಿತ್ತು, ಆಮೇಲೆ 22 ಭಾಷೆಗಳನ್ನ ಸೇರಿಸಲಾಯ್ತು. ಓಕೆ, ಸೊ ಆಮೇಲೆ ಈ ನಮ್ಮ ಕನ್ನಡ ಕೂಡ ಈ ಒಂದು ಆಫಿಷಿಯಲ್ ಲ್ಯಾಂಗ್ವೇಜ್ ನಲ್ಲಿ ಅದು ಕೂಡ ಒಂದಾಗಿದೆ. ಪಾರ್ಟ್ 17 ಅಲ್ಲ, ಪಾರ್ಟ್ ಇದು ಒಂದು ಶೆಡ್ಯೂಲ್ 8ನೇ ಶೆಡ್ಯೂಲ್ ನಲ್ಲಿ ಹೇಳಲಾಗಿದೆ. ಸೊ ಅದನ್ನ 8ನೇ ಶೆಡ್ಯೂಲ್ ನಲ್ಲಿ 22 ಭಾಷೆಗಳ ಒಂದು ಲಿಸ್ಟ್ ಅನ್ನ ನಾವು ನೋಡ್ಬೋದಾಗಿದೆ. ಸೊ ಆಸಾಮಿ, ಬೆಂಗಾಲಿ, ಬೋಡೋ, ಡೋಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಿಲಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ್, ಸಂತಾಲಿ, ಸಿಂಧಿ, ತಮಿಳ್, ತೆಲುಗು ಮತ್ತೆ ಉರ್ದು. ಸೊ ಇವು 22 ಭಾಷೆಗಳು ನಮ್ಮ ಸಂವಿಧಾನದ 8ನೇ ಭಾಗದಲ್ಲಿ ನಾವು ನೋಡ್ಬೋದು. ಸೊ ಭಾರತದಲ್ಲಿ ಇಂಗ್ಲಿಷ್ ಅನ್ನ ಅಧಿಕೃತ ಭಾಷೆಯಾಗಿ ಬಳಸುವುದನ್ನ ಯಾವ ವರ್ಷದಲ್ಲಿ ನಿಲ್ಲಿಸಲಾಯಿತು? ಸೊ 1950, 1947, 1965, 1952. ಸೊ 92 ಅಮೆಂಡ್ಮೆಂಟ್ ಆದ್ಮೇಲೆ ಅವಾಗ ನಾಲ್ಕು ಭಾಷೆಗಳನ್ನ ಸೇರಿಸಲಾಯ್ತು. ಓಕೆ, ಭಾರತದಲ್ಲಿ ಇಂಗ್ಲಿಷ್ ಅನ್ನ ಅಧಿಕೃತ ಭಾಷೆಯಾಗಿ ಬಳಸುವುದನ್ನ ಯಾವ ವರ್ಷದಲ್ಲಿ ನಿಲ್ಲಿಸಲಾಯ್ತು? 1950, 1947, 1967, 1952. ಓಕೆ, ಸೊ ನೋಡಿ ಸರಿಯಾದ ಉತ್ತರ ಇದೆ ಅಲ್ಲ. ಸೊ ಸರಿಯಾದ ಉತ್ತರ ನಾನು ಹೇಳ್ತೀನಿ, 1965. 1965 ಭಾರತದಲ್ಲಿ ಇಂಗ್ಲಿಷ್ ಅನ್ನ ಅಧಿಕೃತ ಭಾಷೆಯಾಗಿ ಬಳಸುವುದನ್ನ ನಿಲ್ಲಿಸಲಾಯ್ತು. ಸೊ ಅದ್ರ ಕುರಿತಾಗಿ ಹೇಳ್ತೀನಿ ನೋಡಿ. ಸೊ ಭಾರತದ ಸಂವಿಧಾನವನ್ನ 1950 ಭಾರತದ ಸಂವಿಧಾನದ ಪ್ರಕಾರ 1950 ಹಿಂದಿಯನ್ನ, ಸೊ ಹಿಂದಿ ಸ್ಕ್ರಿಪ್ಟ್ ಆಗಿರುವಂತ ದೇವನಾಗರಿ ಸ್ಕ್ರಿಪ್ಟ್ ಆಗಿರುವಂತಹ ಹಿಂದಿಯನ್ನ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಡಿಕ್ಲೇರ್ ಮಾಡಲಾಯಿತು. ಯಾವ್ದರಿಂದ ಅಂದ್ರೆ ಯೂನಿಯನ್ ನಿಂದ. ಓಕೆ, ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಇದನ್ನ ಡಿಕ್ಲೇರ್ ಮಾಡಲಾಗಿತ್ತು. ಸೊ ಹಿಂದಿಯನ್ನ ಡಿಕ್ಲೇರ್ ಮಾಡಲಾಯಿತು 1950. ಆಮೇಲೆ ಈ ಒಂದು ಪಾರ್ಲಿಮೆಂಟ್ ಏನನ್ನ ಡಿಸೈಡ್ ಮಾಡುತ್ತೆ ಅಂದ್ರೆ
ಇನ್ನು ಮುಂದಿನ 15 ವರ್ಷಗಳ ಕಾಲ ಏನು ಇಂಗ್ಲಿಷ್ ಅನ್ನ ಹಾಗೆ ಇರ್ಲಿ, ಈ ಒಂದು ಆಫಿಷಿಯಲ್ ಪರ್ಪಸ್ಗೋಸ್ಕರ ಇಂಗ್ಲಿಷ್ ಭಾಷೆಯನ್ನ ಮುಂದಿನ 15 ವರ್ಷಗಳ ಕಾಲ ನಾವು ಯೂಸ್ ಮಾಡೋಣ ಅಂತ ಆ ಒಂದು ಟೈಮ್ ನಲ್ಲಿ ಪಾರ್ಲಿಮೆಂಟ್, ಯೂನಿಯನ್ ಪಾರ್ಲಿಮೆಂಟ್ ನಲ್ಲಿ ಇದರ ಕುರಿತಾಗಿ ಏನು ಚರ್ಚೆಯನ್ನ ಆಗತ್ತೆ. ಸೊ ಮುಂದಿನ ಅಂದ್ರೆ 1950ರಿಂದ ಹಿಂದಿಯನ್ನ ಡಿಕ್ಲೇರ್ ಮಾಡಿದ ನಂತರ ಮುಂದಿನ 15 ವರ್ಷಗಳವರೆಗೆ ಇಂಗ್ಲಿಷ್ ಅನ್ನ ಹಾಗೆ ಆಫಿಷಿಯಲ್ ಪರ್ಪಸ್ಗೋಸ್ಕರ ಆ ಒಂದು ಭಾಷೆಯನ್ನ ಬಳಸಲಾಗ್ತಾ ಇತ್ತು. ಆಮೇಲೆ 26 ಜನವರಿ 1965ರಂದು ಅವಾಗಿನಿಂದ ಭಾರತದಲ್ಲಿ ಇಂಗ್ಲಿಷ್ ಅನ್ನ ಅಧಿಕೃತ ಭಾಷೆಯಾಗಿ ಬಳಸುವುದನ್ನ ನಿಲ್ಲಿಸಲಾಯಿತು. ಓಕೆ ಅರ್ಜುನ್ ಅವರೇ, ಅದನ್ನ ಹೋಗಿ ಪಾರ್ಲಿಮೆಂಟ್ಗೆ ಹೋಗಿ ಹೇಳ್ಬಹುದು. ಓಕೆ ಸೊ ನೋಡಿ, 2011ರ ಜನಗಣತಿಯಂತೆ ಮಕ್ಕಳ ಲಿಂಗಾನುಪಾತ ಎಷ್ಟಿದೆ? ಈಗ ನೋಡಿ, ಈಗ ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ, ಅದಕ್ಕೋಸ್ಕರ ಕನ್ನಡ ಅಷ್ಟು ಇದಾಗತ್ತೆ ನಮ್ಗೆ, ಅದ್ರ ಕುರಿತಾಗಿ ಹೆಮ್ಮೆ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹುಟ್ಟಿದವ್ರಿಗೆ ಅವರ ಒಂದು ಭಾಷೆ ಶ್ರೇಷ್ಠ ಆಗಿರತ್ತೆ. ಸೊ ಅದಕ್ಕೋಸ್ಕರ ಭಾಷೆ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಅರ್ಥ ಆಗ್ತಿದೆಯೋ ಇಲ್ಲೋ ಅದಷ್ಟು ಇಂಪಾರ್ಟೆಂಟ್. ಸುಮ್ನೆ ಈಗ ನೋಡಿ, ನಾವು ಸತ್ತೋಗ್ಬಿಡ್ತೀವಿ, ಆದ್ರೆ ಈ ಭಾಷೆ ನೆಲ ಜಲ ಎಲ್ಲ ಇರತ್ತೆ, ಇದಕ್ಕೋಸ್ಕರ ನಾವು ಸಾಯ್ತಾ ಇದೀವಿ ಅಷ್ಟೇ. ಸೊ 2011ರ ಜನಗಣತಿಯಂತೆ ಮಕ್ಕಳ ಲಿಂಗಾನುಪಾತ 914, 967, 947, 974, 974 ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಓಕೆ ನೋಡಿ, ಸರಿಯಾದ ಉತ್ತರ ಇದೆ ಅಲ್ಲ. ಸೊ ಆಪ್ಷನ್ ಎ ಆಗಿದೆ, 914. ಓಕೆ ಸೊ 914 ಸರಿಯಾದ ಉತ್ತರ. 2011ರ ಒಂದು ಜನಗಣತಿಯ ಪ್ರಕಾರ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂದ್ರೆ ಯಾವುದ್ರಿಂದ ಯಾವ ಒಂದು ಅವಧಿಯವರೆಗೆ ಚೈಲ್ಡ್ ಅಂತ ಹೇಳ್ತೀವಿ. ಓಕೆ ಸರಿಯಾಗಿದೆ. ಸೊ 0 to 6 ಇಯರ್ ಆ ಒಂದು ಅವಧಿಯನ್ನ ನಾವು ಸೊ ಏನಂತ ಹೇಳ್ತೀವಿ, ಚೈಲ್ಡ್ ಅಂತ ಹೇಳ್ತೀವಿ. ಚೈಲ್ಡ್ ಸೆಕ್ಸ್ ರೇಷಿಯೋ 2011ರ ಜನಗಣತಿಯ ಪ್ರಕಾರ ಸೊ ಎಷ್ಟಿತ್ತಂದ್ರೆ ಅದು 914 ಇತ್ತು. ಓಕೆ ಸೊ ಮತ್ತೆ ಈ 2001ರಲ್ಲಿ ಇತ್ತಲ್ಲ ಅದು 927 ಇತ್ತು. 2001ನೇ ಜನಗಣತಿಯಲ್ಲಿ 927 ಇತ್ತು, ಆಮೇಲೆ 914 ಆಯ್ತು. ಓಕೆ ಅನ್ನಪೂರ್ಣ ಅವರೇ, ಯಾವತ್ತು ಮರಿಬಾರ್ದು ಅಂತ ಹೇಳ್ತೀವಲ್ಲ, ಇವಾಗ ಕರ್ನಾಟಕದವರು ಇರ್ತೀವಿ, ಅದಕ್ಕೋಸ್ಕರ ನಾವು ಕನ್ನಡ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಅದೇ ರೀತಿಯಾಗಿ ಗುಜರಾತಿ ಅವರು, ನಮ್ಮ ಮಾತೃಭಾಷೆ ಇದೆ, ನಾವ್ಯಾಕೆ ಬಿಟ್ಕೊಡೋಣ ಅಂತ ಅವ್ರು ಹೇಳ್ತಾರೆ. ಸೊ ಮೇ ಬಿ ನನ್ಗೆ ಗೊತ್ತಿಲ್ಲ, ನಾನು ಯೋಚನೆ ಮಾಡೋ ರೀತಿ ಬೇರೆ ಇದೆ, ಅದಕ್ಕೋಸ್ಕರ ಮೇ ಬಿ ನಾನು ಕ್ಲಾಶ್ ಮಾಡ್ಕೋತಾ ಇರ್ತೀನಿ ಅವಾಗವಾಗ. ನಾನು ಯೋಚನೆ ಮಾಡೋದೇ ಬೇರೆ ರೀತಿ ಅಷ್ಟೆ. ಸೊ ಶಿಕ್ಷಣದ ಅಧಿಕಾರ ಯಾವ ಪಟ್ಟಿಗೆ ಸೇರಿದೆ? ಓಕೆ ಸೊ ಅದಿರ್ಲಿ, ಎಲ್ಲ ಭಾಷೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ಈ ಪ್ರಾಚೀನ ಕಾಲದಲ್ಲಿ ಭಾಷೆನೇ ಬರ್ತಿರ್ಲಿಲ್ಲ, ಅವಾಗ ಅವರು ಯಾವ ಭಾಷೆಯನ್ನ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಾಗಿತ್ತು? ಓಕೆ ಅನ್ನಪೂರ್ಣ ಅವರೇ, ಕರೆಕ್ಟ್ ಇದೆ. ಸೊ ಪ್ರಾಚೀನ ಕಾಲದಲ್ಲಿ ಬೇಟೆ ಆಡುವಾಗ ಅಂದ್ರೆ ಮಾನವ ಯುಗ ಸ್ಟಾರ್ಟ್ ಆದಾಗ ಅವ್ರಿಗೆ ಯಾವ್ದು ಭಾಷೆನೇ ಇರ್ಲಿಲ್ಲ, ಅವಾಗ ಅವ್ರು ಏನ್ ಮಾಡ್ತಿದ್ರು? ಓಕೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಯಾವ್ದು ನಾವು, ಹಾ ಕರೆಕ್ಟ್ ಆಗಿದೆ. ಯಾಕಂದ್ರೆ ಈಗ ಮೂಕರು ಇರ್ಬಹುದು, ಪಾಪ ಅವ್ರು ಯಾವ ಭಾಷೆಯನ್ನ ಯೂಸ್ ಮಾಡ್ಬೇಕು, ಅವರು ಯಾವ ಮಾತೃಭಾಷೆಯನ್ನ ಅಂತ ಯೂಸ್ ಮಾಡ್ಬೇಕು. ಓಕೆ ಸೊ ಶಿಕ್ಷಣದ ಅಧಿಕಾರ ಯಾವ ಪಟ್ಟಿಗೆ ಸೇರಿದೆ? ಯೂನಿಯನ್ ಪಟ್ಟಿ ಅಂದ್ರೆ ಯೂನಿಯನ್ ಲಿಸ್ಟ್, ರಾಜ್ಯ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಮತ್ತೆ ನನ್ ಆಫ್ ದ ಅಬವ್ ಅಂತ ಇದೆ. ಸೊ ಹಾಗಾದ್ರೆ ಯಾವ ಉತ್ತರ ಸರಿಯಾಗಿದೆ? ಸೊ ಹಾಯ್ ಪಮ್ಮಮ್ಮ. ಓಕೆ ಸೊ ಸರಿಯಾದ ಉತ್ತರ ಇದೆ ಅಲ್ಲ. ಸೊ ಈ ಒಂದು ಸರಿಯಾದ ಉತ್ತರ ಕನ್ ಕರೆಂಟ್ ಲಿಸ್ಟ್ ನಲ್ಲಿ, ನನ್ ಆಫ್ ದ ಇದೆಲ್ಲ ಏಕಕಾಲೀನ ಪಟ್ಟಿ ಅಥವಾ ಕನ್ ಕರೆಂಟ್ ಲಿಸ್ಟ್. ಸೊ ಇದರ ಕುರಿತಾಗಿ ಯಾಕೆ ಅಂತ ಹೇಳ್ತೀನಿ, ಯಾಕೆ ಕನ್ ಕರೆಂಟ್ ಲಿಸ್ಟ್ ನಲ್ಲಿ ಶಿಕ್ಷಣದ ಅಧಿಕಾರವನ್ನ ನಾವು ನೋಡ್ಬಹುದು ಅಂತ. ಸೊ ನೋಡಿ, ಮೊದಲು ಸಂವಿಧಾನದಲ್ಲಿ, ಭಾರತದ ಸಂವಿಧಾನದಲ್ಲಿ ಈ ಒಂದು ಸ್ಕೂಲ್ ಎಜುಕೇಶನ್ ಇದೆ ಅಲ್ಲ, ಇದು ಪ್ರಮುಖವಾಗಿ ಯಾವ ಒಂದು ಪಟ್ಟಿಗೆ ಸೇರ್ತಾ ಇತ್ತು ಅಂದ್ರೆ ಸ್ಟೇಟ್ ಲಿಸ್ಟ್ ಗೆ ಸೇರ್ತಾ ಇತ್ತು. ಮೊದಲು ಇನಿಷಿಯಲಿ ಈ ನಮ್ಮ ಇನಿಷಿಯಲಿ ಏನಾಗ್ತಿತ್ತು ಅಂದ್ರೆ ನಾವು ಸ್ಟೇಟ್ ಲಿಸ್ಟ್ ನಲ್ಲಿ ಈ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಎಲ್ಲಾ ರೀತಿಯಾದಂತಹ ಒಂದು ಅಧಿಕಾರವನ್ನ ನಾವು ಸ್ಟೇಟ್ ಪಟ್ಟಿಯಲ್ಲಿ ನೋಡಬಹುದಾಗಿತ್ತು. ಅಂದ್ರೆ ಸ್ಟೇಟ್ ಗೆ ಸಂಪೂರ್ಣವಾಗಿ ಅಥಾರಿಟಿಯನ್ನ ನೀಡಲಾಗಿತ್ತು ಎಲ್ಲಾ ರೀತಿಯಾದ ಶಿಕ್ಷಣ ನೀತಿಗಳನ್ನ ರೂಪ ಮಾಡೋದು ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು
ಯಾವುದಕ್ಕೆ ಸೇರಿತು? ರಾಜ್ಯ ಪಟ್ಟಿಗೆ ಸೇರಿತು. ಆದರೆ 42ನೇ ಸಂವಿಧಾನ ತಿದ್ದುಪಡಿ 1976 ನಂತರ ಈ ಒಂದು ಅಧಿಕಾರವನ್ನ, ಸೊ ಈ ಒಂದು ಅಧಿಕಾರ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಅಧಿಕಾರಗಳನ್ನ, ಪಾಲಿಸಿಗಳನ್ನ ಮಾಡುವಂತಹ ಒಂದು ಅಧಿಕಾರವನ್ನ ಯಾವ ಒಂದು ಲಿಸ್ಟ್ಗೆ ಸೇರಿಸಲಾಯಿತು ಅಂದ್ರೆ ಕನ್ಕರೆಂಟ್ ಲಿಸ್ಟ್ಗೆ ಸೇರಿಸಲಾಯಿತು. ಓಕೆ, ಸೊ ಹೈ ಗುಂಡಿಗೆ ಅವರೇ, ಹೈ ನವೀನ್ ಅವರೇ, ಹೈ ನಾಗರಾಜ್ ಅವರೇ. ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಕನ್ ಕರೆಂಟ್ ಲಿಸ್ಟ್ ಆಗಿದೆ. 1976 42ನೇ ಸಂವಿಧಾನ ತಿದ್ದುಪಡಿಯಿಂದ ಸೊ ಕನ್ ಕರೆಂಟ್ ಲಿಸ್ಟ್ ನಲ್ಲಿ ಇದು ಹೋಯ್ತು. ಅದಕ್ಕಿಂತ ಮುಂಚೆ ಸ್ಟೇಟ್ ಲಿಸ್ಟ್ ನಲ್ಲಿ ಇದು ಇತ್ತು ರಾಜ್ಯ ಪಟ್ಟಿಯಲ್ಲಿ. ಓಕೆ, ಸೊ ಇದಿಷ್ಟು ಈ ಭಾಗದ ಪ್ರಶ್ನೆ ಆಗಿದೆ. ಸೊ ಈ ಒಂದು ಪಿ ಎಸ್ ಐ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಯಾವ ಯಾವ ಇಂಪಾರ್ಟೆಂಟ್ ಎಸ್ಸೆ ಇದೆ ಅಂತ ಹೇಳ್ತೀನಿ, ಆಮೇಲೆ ಹಾಗೆ ಕ್ವಶನ್ ಕೇಳ್ತೀನಿ, ಸೊ ನೀವು ಆನ್ಸರ್ ಮಾಡ್ಬೇಕು. ಓಕೆ, ಸೊ ಆಯುಷ್ಮಾನ್ ಭಾರತ ಅದು ಅಂದ್ರೆ ಟಾಪಿಕ್ಗಳು, ಇಂಪಾರ್ಟೆಂಟ್ ಟಾಪಿಕ್ಗಳು ಪಿ ಎಸ್ ಐ ಎಕ್ಸಾಮ್ಗೆ. ಆಯುಷ್ಮಾನ್ ಭಾರತ, ಮೋಟಾರ್ ವಾಹನ ಕಾಯ್ದೆ, ನಿರುದ್ಯೋಗದ ಸಮಸ್ಯೆ, ಮಂಗಳ ಮುಖಿಯರ ಹಕ್ಕುಗಳ ರಕ್ಷಣೆ, ತ್ರಿವಳಿ ತಲಾಖ್, ಅಂತರಾಜ್ಯ ಜಲ ವಿವಾದ, ಕರ್ನಾಟಕ ಪ್ರವಾಸೋದ್ಯಮ, ಮತ್ತೆ ಈ ಒಂದು ವಿಧಿ 370 370 ಮತ್ತೆ ವಿಧಿ 335. ಸೊ ಅದೇ ರೀತಿಯಾಗಿ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ, ಸೊ ಇದು ಆಗಿದ್ದನ್ನ ಎಲ್ಲರಿಗೂ ಗೊತ್ತಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಈ ಕರ್ನಾಟಕದಲ್ಲಿ ಶಾಸಕರನ್ನ ಅನರ್ಹಗೊಳಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಮತ್ತೆ ಒಂದು ದೇಶ ಒಂದು ಚುನಾವಣೆ, ಪ್ಲಾಸ್ಟಿಕ್ ಮುಕ್ತ ಭಾರತ, ಫಿಟ್ ಇಂಡಿಯಾ ಅಭಿಯಾನ, ಆಮೇಲೆ ಚಂದ್ರಯಾನ, ವಿಪತ್ತು ನಿರ್ವಹಣೆ, ತ್ರಿಭಾಷಾ ಸೂತ್ರ, ಅಂತರ್ ನದಿ ಜೋಡಣೆ, ಪ್ರತ್ಯೇಕ ನಾಡಧ್ವಜ, ಆಮೇಲೆ ಬಾಡಿಗೆ ತಾಯ್ತನ, ಸಾಮಾಜಿಕ ಮಾಧ್ಯಮಗಳು, ಭಯೋತ್ಪಾದನೆ, ರೈತರ ಆತ್ಮಹತ್ಯೆ, ಕಾವೇರಿ ಜಲ ವಿವಾದ, ಜಾಗತಿಕ ತಾಪಮಾನ, ಕೋಮು ಸೌಹಾರ್ದತೆ, ಜಾಗತಿಕ ತಾಪಮಾನ, ಮಹಿಳಾ ಸಬಲೀಕರಣ, ಲೈಂಗಿಕ ದೌರ್ಜನ್ಯ, ಪ್ಲಾಸ್ಟಿಕ್ ತ್ಯಾಜ್ಯ, ಪರಿಸರ ಮಾಲಿನ್ಯ, ಮತ್ತೆ ಗೋಹತ್ಯೆ ನಿಷೇಧ. ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಎಸ್ಸೆ ಟಾಪಿಕ್ ಆಗಿದೆ. ಇವುಗಳ ಕುರಿತಾಗಿ ನೀವು ಏನು ಪ್ರಿಪೇರ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಹಾಗೆ ಕ್ವಶನ್ಸ್ ಗಳನ್ನ ಕೇಳ್ತೀನಿ, ಸೊ ಯಾರಿಗೆ ಗೊತ್ತಿದೆ ನೀವು ಆನ್ಸರ್ ಅನ್ನ ಮಾಡ್ಬಹುದು. ಓಕೆ, ಸೊ ಆರ್ಥಿಕ ರಾಷ್ಟ್ರೀಯತೆಯ ಸಿದ್ಧಾಂತವನ್ನ ತಂದವರು ಅಥವಾ ಪ್ರತಿಪಾದನೆ ಮಾಡಿದವರು ಯಾರು? ಆರ್ಥಿಕ ರಾಷ್ಟ್ರೀಯತೆ ಸಿದ್ಧಾಂತವನ್ನ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಓಕೆ, ಸೊ ಆರ್ಥಿಕ ರಾಷ್ಟ್ರೀಯತೆ ಸಿದ್ಧಾಂತವನ್ನ ತಂದವರು ಅಥವಾ ಪ್ರತಿಪಾದಿಸಿದವರು ಯಾರು? ಸೊ ಆಪ್ಷನ್ ಬೇಕಾದ್ರೆ ಕೊಡ್ತೀನಿ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಆರ್ ಸಿ ದತ್, ಮತ್ತೆ ದಾದಾಬಾಯಿ ನವರೋಜಿ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ, ಕರೆಕ್ಟ್ ಆಗಿದೆ. ಬಹಳಷ್ಟು ಜನ ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ನೋಡಿ, ರಾಷ್ಟ್ರದಲ್ಲಿಯೇ, ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ, ರಾಷ್ಟ್ರದಲ್ಲಿಯೇ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿ ಮಾನವ ಅಭಿವೃದ್ಧಿ ಸೂಚ್ಯಂಕ ವರದಿಯನ್ನ ಪ್ರಕಟಿಸಿದ ರಾಜ್ಯ ಸರ್ಕಾರ ಯಾವುದು? ಇನ್ನೊಮ್ಮೆ ಕ್ವಶನ್ ಹೇಳ್ತೀನಿ, ರಾಷ್ಟ್ರದಲ್ಲಿಯೇ ಪ್ರಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿ ಮಾನವ ಅಭಿವೃದ್ಧಿ ಸೂಚ್ಯಂಕ ವರದಿಯನ್ನ ಪ್ರಕಟಿಸಿದ ರಾಜ್ಯ ಸರ್ಕಾರ ಯಾವುದು? ಆಪ್ಷನ್ ಬೇಕಾದ್ರೆ ಹೇಳ್ತೀನಿ, ತಮಿಳ್ನಾಡು, ಕರ್ನಾಟಕ, ರಾಜಸ್ಥಾನ್, ಮತ್ತೆ ತೆಲಂಗಾಣ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಯಾವುದರ ಆಧಾರದ ಮೇಲೆ, ಈ ಒಂದು ಪಂಚಾಯತ್ಗಳ ಆಧಾರದ ಮೇಲೆ. ಓಕೆ, ಸೊ ನೋಡಿ, ರಾಜಸ್ಥಾನ್ ಅಂತ ನೀವು ಹೇಳ್ತಿದ್ದೀರಾ, ನನ್ಗೆ ಇಲ್ಲಿ ಕೊಟ್ಟಿರುವ ಆನ್ಸರ್ ಕರ್ನಾಟಕ ಅಂತ ಇದೆ. ಸೊ ಬೇಕಾದ್ರೆ ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ ಇದನ್ನ. ಓಕೆ, ಸೊ ಕರ್ನಾಟಕ ಅಂತ ಇದೆ. ಓಕೆ, ಇವಾಗ ಅಂದ್ರೆ ಈ ಒಂದು ರಾಷ್ಟ್ರೀಯ ಅಂದ್ರೆ ಮೊದಲ ಬಾರಿಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಯಾವುದರ ಮೇಲೆ ಅಂದ್ರೆ ಈ ಒಂದು ಗ್ರಾಮ ಪಂಚಾಯತಿ ಮೇಲೆ, ಕರ್ನಾಟಕ. ಸೊ ನೋಡೋಣ, ಬೇಕಾದ್ರೆ ಅದನ್ನ ನಾನು ಕನ್ಫರ್ಮ್ ಮಾಡಿ ಹೇಳ್ತೇನಂತೆ. ಓಕೆ, ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಭೂ ಸುಧಾರಣೆಯ ವ್ಯಾಪ್ತಿಗೆ ಒಳಪಟ್ಟಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಭೂ ಸುಧಾರಣೆ ವ್ಯಾಪ್ತಿಗೆ ಒಳಪಟ್ಟಿಲ್ಲ? ಆಪ್ಷನ್ ಒನ್, ಮಧ್ಯವರ್ತಿಗಳನ್ನ ತೊಲಗಿಸುವುದು. ಆಪ್ಷನ್ ಟು, ಭೂ ಹಿಡುವಳಿಗಳನ್ನ ಬಲಪಡಿಸುವುದು. ಆಮೇಲೆ ಸಹಕಾರಿ ಸಾಗುವಳಿ, ಆಮೇಲೆ ರೈತರ ಮನೆ ಕಟ್ಟಲು ಸಾಲ ಕೊಡುವುದು. ಸೊ ಈ ನಾಲ್ಕು ಆಪ್ಷನ್ ಗಳಲ್ಲಿ ಯಾವುದು ಭೂ ಸುಧಾರಣೆಯ ವ್ಯಾಪ್ತಿಗೆ ಒಳಪಟ್ಟಿಲ್ಲ? ಓಕೆ, ಸರಿಯಾದ ಉತ್ತರ ಡಿ ಸರಿಯಾಗಿದೆ. ಬಹಳಷ್ಟು ಜನ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ರೈತರಿಗೆ ಮನೆ ಕಟ್ಟಲು ಸಾಲ ಕೊಡುವುದು, ಇದು ಭೂ ಸುಧಾರಣಾ ವ್ಯಾಪ್ತಿಗೆ ಇದು ಬರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಡಬ್ಲ್ಯೂ ಎಚ್ ಒ ವ್ಯಾಖ್ಯಾನದ ಪ್ರಕಾರ
ಗರ್ಭಧಾರಣೆಯ ಮುಕ್ತಾಯದ ನಂತರದ ಎಷ್ಟು ದಿನಗಳಲ್ಲಿ ಹೆರಿಗೆಯ ಮರಣವು ತಾಯಂದಿರ ಮರಣ ಪ್ರಮಾಣದಲ್ಲಿ ಪರಿಗಣಿಸಲ್ಪಡುತ್ತೆ? ಇನ್ನೊಮ್ಮೆ ಕ್ವಶನ್ ಹೇಳ್ತೀನಿ. ಸೊ WHO ವ್ಯಾಖ್ಯಾನ ಪ್ರಕಾರ ಗರ್ಭಧಾರಣೆಯ ಮುಕ್ತಾಯದ ನಂತರ ಎಷ್ಟು ದಿನಗಳಲ್ಲಿ ಹೆರಿಗೆಯ ಮರಣವು ತಾಯಂದಿರ ಮರಣ ಪ್ರಮಾಣಗಳಲ್ಲಿ ಪರಿಗಣಿಸಲ್ಪಡುತ್ತೆ? ಆಪ್ಷನ್ ನೋಡಿ, 36 ದಿನಗಳು, 42 ದಿನಗಳು, 56 ದಿನಗಳು ಮತ್ತೆ 60 ದಿನಗಳು ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ರಮೇಶ್ ಅವರೇ. ಓಕೆ, ಸೊ ಸರಿಯಾದ ಉತ್ತರ ಇದೆಯಲ್ಲ, 42 ದಿನಗಳು. ಸೊ 42 ದಿನಗಳ ನಂತರ ಇದನ್ನ, ಅಂದ್ರೆ ಅದರ ಒಳಗಾಗಿ ಒಂದ್ ವೇಳೆ ಆದ್ರೆ ಅದು ಏನಂತ ಕನ್ಸಿಡರ್ ಮಾಡಲಾಗತ್ತೆ, ತಾಯಂದಿರ ಮರಣ ಪ್ರಮಾಣದಲ್ಲಿ ಕನ್ಸಿಡರ್ ಮಾಡಲಾಗತ್ತೆ. ಓಕೆ, ಸೊ ಬಟ್ಟೆ ಒಗೆಯುವ ಯಂತ್ರ ಅಂದ್ರೆ ವಾಷಿಂಗ್ ಮಷೀನ್ ಇದೆಯಲ್ಲ, ಕಾರ್ಯನಿರ್ವಹಿಸುವುದು ಯಾವ ತತ್ವದ ಆಧಾರದ ಮೇಲೆ? ವಾಷಿಂಗ್ ಮಷೀನ್ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ? ಅಪಕೇಂದ್ರಣ ಆಪ್ಷನ್ ಒನ್, ಎರಡನೇದು ಅಪೋಹನ, ಆಮೇಲೆ ಉತ್ಕ್ರಮ ಪರಿಸರಣ, ಆಮೇಲೆ ವಿಸರಣೆ ಅಂತ ಇದೆ. ಆನ್ಸರ್ ಅನ್ನ ಹೇಳ್ಬಹುದು. ಯಾವ ಒಂದು ಈ ಒಂದು ಆಧಾರದ ಮೇಲೆ ವಾಷಿಂಗ್ ಮಷೀನ್ ಕಾರ್ಯವನ್ನ ಮಾಡುತ್ತೆ? ಓಕೆ, ಸೊ ಸರಿಯಾಗಿದೆ ಎ ಆನ್ಸರ್. ಸೊ ಅಪಕೇಂದ್ರಣ ಒಂದು ತತ್ವದ ಆಧಾರದ ಮೇಲೆ ವಾಷಿಂಗ್ ಮಷೀನ್ ಕಾರ್ಯವನ್ನ ಮಾಡುತ್ತೆ. ಸೊ ಪೊಮ್ಮಮ್ಮ ಅವರೇ, ಇದು ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಹಾಗೆ ಕೇಳ್ತಾ ಇದ್ದೀನಿ, 1 ಅವರ್ ಆಗಿದೆ, ಸುಮ್ನೆ ನಿಮ್ಗೆ ಇರ್ಲಿ, ನಾಲೆಜ್ ಇರ್ಲಿ ಎಕ್ಸಾಮ್ ನಲ್ಲಿ ಅಂತ ನಾನು ಹಾಗೆ ಕೇಳ್ತಾ ಇರೋದು, ಇದಕ್ಕೆ ನಾನೇ ಕೇಳ್ತಿರೋದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡೇಟಾ ಶೇಖರಿಸಿರುವ ಮೆಮೊರಿ ಯಾವುದು? ಗಣಕಯಂತ್ರದಲ್ಲಿ ಅಂದ್ರೆ ಕಂಪ್ಯೂಟರ್ನಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡೇಟಾ ಶೇಖರಿಸಿರುವ ಮೆಮೊರಿ ಯಾವುದು? ಆಪ್ಷನ್ ರ್ಯಾಮ್, ರೋಮ್, ಆಮೇಲೆ ಇಪಿಆರ್ಒಎಂ, ಆಮೇಲೆ ಪಿಆರ್ಒಎಂ ಅಂತ ಇದೆ. ರ್ಯಾಮ್, ರೋಮ್, ಆಮೇಲೆ ಇಪಿಆರ್ಒಎಂ, ಆಮೇಲೆ ಪಿಆರ್ಒಎಂ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸೊ ನೋಡಿ ಸರಿಯಾದ ಉತ್ತರ ಇದೆಯಲ್ಲ, ಸೊ ಸರಿಯಾದ ಉತ್ತರ ಇಪಿಆರ್ಒಎಂ. ಸೊ ಇಪಿಆರ್ಒಎಂ ಇದೆಯಲ್ಲ, ಅದು ಸರಿಯಾದ ಉತ್ತರ. ಓಕೆ, ಹಾಟ್ಲೈನ್ ಎಂದರೇನು? ಹಾಟ್ಲೈನ್ ಎಂದರೇನು? ಸೊ ಆಪ್ಷನ್ ಹೇಳ್ತಾ ಇದ್ದೀನಿ, ಒಂದು ದೂರದರ್ಶಕ ಕೊಠಡಿ, ಎರಡನೇದು ಒಂದು ವಿದ್ಯುತ್ ತಂತಿ, ಆಮೇಲೆ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಸಂದೇಶ ರವಾನಿಸುವ ತಂತ್ರಾಂಶ, ನಾಲ್ಕನೇ ಆಪ್ಷನ್ ಯುದ್ಧ ರಂಗದಲ್ಲಿನ ನಿಯಂತ್ರಣ ರೇಖೆ. ಸೊ ಹಾಗಾದ್ರೆ ಹಾಟ್ಲೈನ್ ಅಂದ್ರೆ ಏನು? ಓಕೆ, ಸೊ ಹಾಟ್ಲೈನ್ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಒಂದು ದೂರ ಸಂಪರ್ಕ ಕೊಂಡಿ, ಏನು ಒಂದು ದೂರ ಸಂಪರ್ಕ ಕೊಂಡಿಯನ್ನ ಹಾಟ್ಲೈನ್ ಅಂತ ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಲಾಸ್ಟ್ ಕ್ವಶನ್. ಎರಡು ಅಥವಾ ಹೆಚ್ಚು ಕಂಪ್ಯೂಟರ್ಗಳು ಸಮೀಪ ಅಂತರದಲ್ಲಿದ್ದು ಪರಸ್ಪರ ಜೋಡಣೆ ಹೊಂದಿರುವ ರೂಪಕ್ಕೆ ಈ ಹೆಸರು. ಇನ್ನೊಮ್ಮೆ ಹೇಳ್ತೀನಿ, ಎರಡು ಅಥವಾ ಹೆಚ್ಚು ಕಂಪ್ಯೂಟರ್ಗಳು ಸಮೀಪ ಅಂತರದಲ್ಲಿದ್ದು ಪರಸ್ಪರ ಜೋಡಣೆ ಹೊಂದಿರುವ ರೂಪಕ್ಕೆ ಈ ರೀತಿ ಹೆಸರು ಇದೆ. ಸೊ ಮೊದಲನೇದು ವೈಡ್ ಏರಿಯಾ ನೆಟ್ವರ್ಕ್, ಆಮೇಲೆ ಇದು ಏನು ಇಂಟರ್ನೆಟ್, ಆಮೇಲೆ ಲೋಕಲ್ ಏರಿಯಾ ನೆಟ್ವರ್ಕ್, ಆಮೇಲೆ ಇಂಟರ್ನೆಟ್ ಅಂತ ಇದೆ. ಸೊ ಹಾಗಾದ್ರೆ ಯಾವ್ದು ಅಂತ ಹೇಳ್ತೀರಾ? ಓಕೆ, ಸರಿಯಾದ ಉತ್ತರ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಲ್ಯಾನ್ ಸರಿಯಾದ ಉತ್ತರವಾಗಿದೆ. ಓಕೆ, ಸೊ ಇವಾಗ ಕ್ಲಾಸ್ ಅನ್ನ ಮುಗಿಸ್ತೀನಿ, ಮುಂದಿನ ಕ್ಲಾಸ್ ಗಳಲ್ಲಿ ಮತ್ತೆ ಚರ್ಚೆ ಮಾಡೋಣ ಹೆಚ್ಚಿನ ಕ್ವಶನ್ಸ್ ಗಳನ್ನ. ಓಕೆ, ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ಆದಷ್ಟು ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಕ್ಲಾಸ್ ಅನ್ನ ಯಶಸ್ವಿಗೊಳಿಸಿದ್ದಕ್ಕೋಸ್ಕರ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ನಾಳೆ ಕ್ಲಾಸ್ ಇಲ್ಲ, ನಾಡಿದ್ದು ಕ್ಲಾಸ್ ಇದೆ. ಓಕೆ, ಸೊ ನೋಡಿ ನಾಳೆ ಕ್ಲಾಸ್ ಇರಲ್ಲ, ನಾಡಿದ್ದು ಕ್ಲಾಸ್ ಇದೆ. ಲಿಂಕ್ ಅನ್ನ ನಿಮ್ಗೆ ಕೊಡ್ತೀನಿ. ಸೊ ನೋಡಿ ಲಿಂಕ್ ನೋಡಿ, ಡೈಲಿ ಲಿಂಕ್ ಬೇರೆ ಬೇರೆ ಇರುತ್ತೆ. ಹೊಸದಾಗಿ ಜಾಯಿನ್ ಆಗೋರಿಗೆ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಲಿಂಕ್ ಇರುತ್ತೆ. ಮತ್ತೆ ಯಾರಾದ್ರೂ ಏನು, ಸೊ ನಾಗರಾಜ್ ಅವರೇ, ನೀವು ರೆಕಾರ್ಡಿಂಗ್ ಅನ್ನ ನೋಡ್ಕೋಬಹುದಲ್ಲ?
ಮತ್ತೆ ಯಾರಾದ್ರೂ ಪ್ಲಸ್ ಪ್ಲಾಟ್ಫಾರ್ಮ್ಗೆ ಜಾಯಿನ್ ಆಗ್ತೀರಾ ಅಂದ್ರೆ ನನ್ಗೆ ಹೇಳ್ಬಹುದು, ನಾನು ನಿಮ್ಗೆ ಅದರ ಕುರಿತಾಗಿ ಮಾಹಿತಿನ ನೀಡ್ತೀನಿ. ಸೊ ನೋಡಿ, ಕೇವಲ ವರ್ಷಕ್ಕೆ ತಿಂಗಳಿಗೆ 583 ರೂಪಾಯಿಯನ್ನ ಪೇ ಮಾಡುವ ಮೂಲಕ ನೀವು ಈ ಒಂದು ಪ್ಲಸ್ ಪ್ಲಾಟ್ಫಾರ್ಮ್ಗೆ ಜಾಯಿನ್ ಆಗ್ಬಹುದಾಗಿದೆ. ಮತ್ತೆ ನನ್ನ ಒಂದು ಓಕೆ, ಸೊ ಅನ್ನಪೂರ್ಣ ಅವರೇ ತೋರಿಸ್ತೀನಿ. ಮತ್ತೆ ಪ್ರಿಯಾಂಕಾ ಟಿರಾಟೋ 328 ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು 10% ಡಿಸ್ಕೌಂಟ್ ಅನ್ನ ಪಡ್ಕೋಬಹುದು. ಯಾರಾದ್ರೂ ಜಾಯಿನ್ ಆಗ್ತೀರಾ ಅಂದ್ರೆ ನನ್ಗೆ ಇನ್ಫಾರ್ಮ್ ಮಾಡಿ. ಸೊ ಅನ್ನಪೂರ್ಣ ಅವರೇ, ಕಾಣಿಸ್ತಿದೆ ಅಲ್ಲ? ಸೊ ಹಾಗಾದ್ರೆ ಏನು ಡೌಟ್ ಇಲ್ಲ ಅಲ್ಲ, ಕ್ಲಾಸ್ ಅನ್ನ ಮುಗಿಸ್ಬೋದಲ್ಲ? ಓಕೆ, ಸೊ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಇವಾಗ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿ ಊಟ ಮಾಡಿಕೊಂಡು ಓದ್ಕೊಂಡು ಮಲ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಓಕೆ ನಾಗರಾಜ್ ಅವರೇ, ಯಾವಾಗ ಸಾಲ್ವ್ ಆಗತ್ತೆ ಅವಾಗ ಜಾಯಿನ್ ಆಗಿ, ನೋ ಪ್ರಾಬ್ಲಮ್. ಯಾವಾಗ ಜಾಯಿನ್ ಆದ್ರೂ ಕೂಡ ನಿಮ್ಗೆ ರೆಕಾರ್ಡಿಂಗ್ ಸಿಗತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ. ನಾಡಿದ್ದು ಕ್ಲಾಸ್ ಇದೆ, ನಾಳೆ ಇಲ್ಲ, ನಾಡಿದ್ದು ಕ್ಲಾಸ್ ಅನ್ನ ಇಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಎಲ್ಲರೂ.